हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यवीशं वन्दे भवघ्नमरातुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा ममवतसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये सुधादिकृज्जय मुनीन् श्रीपादरसन्मणीन् व्यासार्यान् विविधागमाप्तिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्यायसुधारतान् ಶ್ರೀಮನ್ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಧರ್ಮ ಪರ್ವ ಎಂಬ ಶ್ರೇಷ್ಠವಾದ ಒಂದು ಭಾಗ ಯುಧಿಷ್ಠಿರನ ಪ್ರಶ್ನೆಗೆ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ನೀಡಿತು ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಸಾಮಾನ್ಯವಾಗಿ ಯುಧಿಷ್ಠಿರನ ಪ್ರಶ್ನೆಗೆ ಭೀಷ್ಮಾಚಾರ್ಯರ ಉತ್ತರಗಳನ್ನು ನಾವು ಕೇಳ್ತೇವೆ ಈ ವೈಷ್ಣವ ಧರ್ಮ ಪರ್ವದಲ್ಲಿ ವಿಶೇಷ ಯುಧಿಷ್ಠಿರನ ಪ್ರಶ್ನೆಗಳಿಗೆ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನೇ ಉತ್ತರವನ್ನು ನೀಡಿತು ಭೀಷ್ಮಾಚಾರ್ಯರು ಉತ್ತರವನ್ನು ನೀಡಿದಾಗಲೂ ಭೀಷ್ಮಾಚಾರ್ಯರಲ್ಲಿ ಅಂತರ್ಯಾಮಿಯಾಗಿ ಕೃಷ್ಣನೇ ಉತ್ತರವನ್ನು ಕೊಟ್ಟದ್ದು ಆ ಮಾತನ್ನು ಕೃಷ್ಣ ಹೇಳ್ತಾನೆ ಕೃಷ್ಣ ನೀ ಇರುವಾಗ ಯುಧಿಷ್ಠಿರನನ್ನು ನನ್ನ ಹತ್ತಿರ ಹೇಗೆ ಕರೆದುಕೊಂಡು ಬಂದದ್ದು ಅಂತ ನಾನು ಉತ್ತರವನ್ನು ಹೇಳಿದರೆ ಅವನಿಗೆ ನಂಬಿಕೆ ಬರೋದಿಲ್ಲ ಹತಪಕ್ಷಗತತ್ವೇನ ತಂಕಾಯ ಅಗೋಚರಃ ಪ್ರತಿಪಕ್ಷದಲ್ಲಿದ್ದ ನೀವು ಆ ಉತ್ತರವನ್ನು ಕೊಟ್ಟಾಗ ನಿಮ್ಮ ಮಾತಿನ ಮೇಲೆ ಅವನಿಗೆ ನಂಬಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ನಿಂತು ನಾನೇ ಉತ್ತರವನ್ನು ಹೇಳೋದು ನೀವು ಹೇಳಿ ಅಂತ ಭೀಷ್ಮಾಚಾರ್ಯರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದುಂಟು ಹೀಗಾಗಿ ಕೃಷ್ಣ ಪರಮಾತ್ಮ ಅಂತರ್ಯಾಮಿಯಾಗಿ ಕೊಟ್ಟ ಉತ್ತರ ಇನ್ನುಳಿದ ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಇದ್ದರೆ ಇಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಪರಮಾತ್ಮ युधिष्ठिरನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಾನೆ ಜನಮೇಜಯ ಉವಾಚ अश्वಮೇಧೇ ಪುರಾವರ್ತ್ತೇ ಕೇಶವಂ ಕೇಶೀಸೂದನಂ ಧರ್ಮ ಸಂಶಯಂ ಉದ್ದಿಶ್ಯ ಕಿಮಪ್ರಚ್ಛತ್ િતા ಮಹಾಂತ ಪರಮ ಪವಿತ್ರವಾದಂತಾ अश्वಮೇಧ ಯಾಗ ಮಾಡಿದ ಎಲ್ಲ ಪಾಪಗಳ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕಿರುವಂತಹ ಒಂದು ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅದು ಅಶ್ವಮೇಧ ಯಾಕೆ ಯುಧಿಷ್ಠಿರ ಅಶ್ವಮೇಧ ಯಾಗವನ್ನು ಮತ್ತೆ ಮಾಡಬೇಕಾಯಿತು ಅನ್ನುವುದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಪಾಪವನ್ನು ಮಾಡಿದ್ದಕ್ಕೆ ಯುದ್ಧದಲ್ಲಿ ಅನೇಕ ಜನರ ಸಂಹಾರ ಆಯಿತು ಆ ಯುದ್ಧದಲ್ಲಿ ಅನೇಕ ಜನರ ಸಂಹಾರವಾದದ್ದಕ್ಕೆ ಆ ಪಾಪವನ್ನು ಪ್ರಕ್ಷಾಲನೆ ಮಾಡಿಕೊಳ್ಳುವುದಕ್ಕೆ ಅಶ್ವಮೇಧಯಾಗ ಅಂತ ತಿಳಿಯಬಾರದು ಕಾರಣ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಯಾರು ಧರ್ಮದ ವಿರುದ್ಧವಾದ ಪಕ್ಷವನ್ನು ಆಶ್ರಯಣ ಮಾಡಿದ್ದರೋ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮನ ವಿರೋಧವನ್ನು ಮಾಡಿದರೋ ಅಥವಾ ವಿರೋಧವನ್ನು ಮಾಡುವವರಿಗೆ ಸಹಾಯಕರಾಗಿ ನಿಂತ ನಿಂತಿದ್ರೋ ಅಂಥವರ ಸಂಹಾರವನ್ನು ಮಾಡಿದ್ದರಿಂದ ಅದು ಅಧರ್ಮ ಅಂತ ಅನಿಸೋದಿಲ್ಲ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಅಂತ ಭಗವಂತನ ಆದೇಶಕ್ಕೆ ತಕ್ಕಂತೆ ಯಾರೂ ನಡೆಯೋದಿಲ್ಲ ಧರ್ಮವನ್ನು ಪರಿತ್ಯಾಗ ಮಾಡಿದ್ದಾರೆ ತಾವು ಧರ್ಮವಂತರಾದರೂ ಧರ್ಮವನ್ನು ಪರಿತ್ಯಾಗ ಮಾಡಿದ ಧರ್ಮ ವಿರೋಧಿಗಳಿಗೆ ಬೆಂಬಲಿಗರಾಗಿ ನಿಲ್ತಾರೆ ಅಂಥವರ ಶಾಸನವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಇದೆ ಕೃಷ್ಣನ ಆದೇಶ ಇದೆ ಅದಕ್ಕಾಗಿ ಪಾಂಡವರು ಮಾಡಿದಂತಹ ಯುದ್ಧ ಇದು ಧರ್ಮಯುದ್ಧ ಧರ್ಮದ ರಕ್ಷಣೆಗಾಗಿ ಮಾಡಿದ ಯುದ್ಧ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಮಾಡಿದ ಯುದ್ಧ ಹೀಗಾಗಿ ಅದು ಮಹಾಧರ್ಮವನ್ನು ಪುಣ್ಯವನ್ನೇ ತಂದುಕೊಡುವ ಯುದ್ಧ ಅದರಿಂದ ಪಾಪವನ್ನು ಪಡೆದುಕೊಂಡಿದ್ದಾರೆ ಪಾಂಡವರು ಅದರ ಪ್ರಕ್ಷಾಲನೆಗಾಗಿ ಅಶ್ವಮೇಧ ಮಾಡಿದ್ದಾರೆ ಅಂತ ತಿಳಿಯುವುದಲ್ಲ ಹಾಗಾದರೆ ಮಾಡಿದ್ದೇಕೆ ಅಂತ ಈ ಯುದ್ಧ ಇದೊಂದು ಧರ್ಮದ ಸ್ಥಾಪನೆಗೆ ಮಾಡುವ ಭಗವಂತನ ಅಂತ ಅನುಸಂಧಾನ ಮಾಡಿ ಇದೊಂದು ಮಹಾಪುಣ್ಯ ಕಾರ್ಯ ಅಂತ ಸಂತೋಷದಿಂದ ದೇವರಿಗೆ ಅರ್ಪಣೆ ಮಾಡುವುದರ ಬದಲಾಗಿ ಇದು ಅಧರ್ಮ ಅಂತ ಮನಸ್ಸಿನಲ್ಲಿ ಶಂಕೆ ಬಂತು ಯುಧಿಷ್ಠಿರನಿಗೆ ಅಪಾಪೇ ಪಾಪಶಂಕಿತ್ವಾ ಅಶ್ವಮೇಧೈರಿಯಾಚ್ಯುತ ಕೃಷ್ಣ ಹೇಳ್ತಾನೆ ಯುದ್ಧದ ಪಾಪ ಪರಿಹಾರಕ್ಕಲ್ಲ ಯುದ್ಧ ಇದು ಪಾಪವಲ್ಲ ಪಾಪವಲ್ಲದ ಯುದ್ಧವನ್ನ ಪಾಪ ಸಾಧನ ಅಂತ ತಿಳಿದಿದ್ದೀಯಲ್ಲ ಅನ್ನೋದಕ್ಕೋಸ್ಕರ ನೀನು ಯಜ್ಞವನ್ನು ಮಾಡಬೇಕಾಗತ್ತೆ ಆ ಪಾಪದ ಪ್ರಕ್ಷಾಲನೆಗೆ ಪಾಪ ಸಾಧನವಲ್ಲದ ಯುದ್ಧವನ್ನು ಪಾಪ ಸಾಧನ ಅಂತ ಭಾವಿಸಿದ್ದಕ್ಕಾಗಿ ಬಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಆ ಒಂದು ನಿಮಿತ್ತ ಆ ನಿಮಿತ್ತದಿಂದ ಮಾಡಿದಂತಹ ಅಶ್ವಮೇಧ ಇದು ಆ ಪಾಪದ ಪ್ರಕ್ಷಾಲನೆಗೆ ಸಾಧನವಾಗುವ ಜೊತೆಗೆ ಮಹಾಪುಣ್ಯ ಸಾಧನ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದಂತಹ ಆ ಯಜ್ಞವನ್ನು ಮಾಡಿದ್ದಾರೆ ಅಶ್ವಮೇಧದಲ್ಲಿ ಇರುವ ಅಶ್ವ ಉದುರೆ ಅದರಲ್ಲಿ ಉಚ್ಚೈಶ್ರವಸ್ ಎಂಬ ದೇವತಾ ಸಂಬಂಧಿಯಾದ ಅರ್ಥಾತ್ ಅದು ಅಸುರರಲ್ಲಿದೆ ಆದರೆ ಸಮುದ್ರಮಥನ ಕಾಲದಲ್ಲಿ ಉದ್ಭೂತವಾದದ್ದು ಶ್ರೇಷ್ಠವಾದಂತಹ ದಿವ್ಯವಾದ ಅಶ್ವ ಆ ಅಶ್ವದ ಸನ್ನಿಧಾನವಿರುತ್ತದೆ ಆ ಅಶ್ವದಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತದೆ ಬ್ರಹ್ಮದೇವರಲ್ಲಿ ಭಗವಂತನ ಸನ್ನಿಧಾನ ಆ ಭಗವಂತನಲ್ಲಿ ಸಕಲ ಜಗತ್ತೇ ಆಶ್ರಿತವಾಗಿ ಇರುತ್ತೆ ಸ ಸರ್ವಾಧಾರನಾಗಿ ಪರಮಾತ್ಮ ಅಲ್ಲಿರ್ತಾನೆ ಎಂಬ ಮಾತನ್ನು ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಪ್ರಾರಂಭದಲ್ಲಿ ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದ್ ಆಚಾರ್ಯರು ಕೂಡ ಭಾಷ್ಯದಲ್ಲಿ ಅದರ ವಿವರಣೆ ಮಾಡ್ತಾರೆ ಮೇಲ್ನೋಟಕ್ಕೆ ಉಪನಿಷತ್ತನ್ನು ನೋಡಿದರೆ ಆ ಅಶ್ವದಲ್ಲಿ ಸಮಸ್ತ ಜಗತ್ತು ಆಶ್ರಿತವಾಗಿದೆ ಅಂತ ತೋರುತ್ತೆ ಹಾಗಲ್ಲ ಅಶ್ವದಲ್ಲಿ ಬ್ರಹ್ಮದೇವರು ಬ್ರಹ್ಮದೇವರಲ್ಲಿ ಪರಮಾತ್ಮ ಪರಮಾತ್ಮನಲ್ಲಿ ಸಮಸ್ತ ಜಗತ್ತು ಆಶ್ರಿತವಾಗಿದೆ ಎನ್ ಎಂಬುದಾಗಿ ಉಪನಿಷತ್ತಿನ ಭಾವವನ್ನು ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ಹೇಳಿಕೊಡ್ತಾರೆ ಆ ಎಲ್ಲ ಅನುಸಂಧಾನದಿಂದ ಸಾಕ್ಷಾತ್ ಭೀಮಸೇನ ದೇವರು ಪಕ್ಕದಲ್ಲಿದ್ದಾರೆ ಜೀವೋತ್ತಮರು ಮಹಾನುಭಾವರು ಅಂತಹ ಭೀಮಸೇನ ದೇವರ ಸನ್ನಿಧಾನದಲ್ಲಿ ಅರ್ಜುನಾದಿಗಳ ಎಲ್ಲರ ಉಪಸ್ಥಿತಿಯಲ್ಲಿ ಯುಧಿಷ್ಠಿರ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ ಅವರೆಲ್ಲ ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ ಪಾಂಡವರು ಆ ಅಶ್ವಮೇಧ ಯಾಗದ ಅವಭೃತದ ನಂತರ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ನಮಸ್ಕರಿಸಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಇದರಿಂದ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟದ್ದು ಯುಧಿಷ್ಠಿರ ಯಜ್ಞ ಯಾಗ ಯಾವುದೇ ಒಂದು ಶ್ರೇಷ್ಠವಾದಂತಹ ಸತ್ಕಾರ್ಯ ನಡೆದರೆ ಆ ಸತ್ಕಾರ್ಯದ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಮತ್ತೆ ಕೊನೆಗೆ ತತ್ವಗಳ ಚಿಂತನೆ ಆಗಬೇಕು ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು ಆ ಕರ್ಮಗಳು ತತ್ವಜ್ಞಾನಕ್ಕೆ ಸಾಧನ ಆಗೋ ಹಾಗೆ ಆ ಕರ್ಮಗಳಿಂದ ಪ್ರಸನ್ನನಾದ ಭಗವಂತನಿಗೆ ಪ್ರಾರ್ಥಿಸಿ ಎಲ್ಲರಿಗೂ ಯುಧಿಷ್ಠಿರನಂತೆ ಕೃಷ್ಣನೇ ದೊರಕದಿದ್ದರೂ ಕೃಷ್ಣನ ಸನ್ನಿಧಾನದಿಂದ ಕೂಡಿದಂತಹ ಜ್ಞಾನಿಗಳ ಮುಖದಿಂದ ತತ್ವೋಪದೇಶವನ್ನು ಪಡೆಯಬೇಕು ಎಂಬ ಸಂದೇಶವನ್ನು ಕೊಡ್ತಾನೆ ಇದು ಕೊನೆಗೆ ಮಾತ್ರ ಮಾಡಿದ್ದಲ್ಲ ತತ್ವನಿರ್ಣಯ ಕಥಾ ಬಭುವಿರೇ ಅಂತ ಯಾಗದ ಮಧ್ಯದಲ್ಲಿಯೂ ತತ್ವನಿರ್ಣಯ ಕಥೆಯನ್ನು ಅನೇಕ ಭಗವತ್ ತತ್ವಗಳ ನಿರ್ಣಯವನ್ನು ಮಾಡುವಂತಹ ಅನೇಕ ಪ್ರಶ್ನೋತ್ತರಗಳು ಯಾಗ ಮಧ್ಯದಲ್ಲಿಯೂ ನಡೆದಿವೆ ಆದಿಯಲ್ಲಿಯೂ ಮಧ್ಯದಲ್ಲಿಯೂ ನಡೆದಿದೆ ಪುನಃ ಯಾಗೋಪಸಂಹಾರವಾದ ಮೇಲೆ ಮತ್ತೆ ಪರಮಾತ್ಮನ ಮಹಿಮೆಯನ್ನು ತತ್ವಜ್ಞಾನ ಜೊತೆಗೆ ಧರ್ಮ ಕರ್ತವ್ಯ ಕರ್ಮಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಯುಧಿಷ್ಠಿರ ಧರ್ಮಮೂರ್ತಿ ಅವನ ಹೆಸರೇ ಧರ್ಮರಾಜ ಅವನೇ ಧರ್ಮರಾಜ ಯಮಧರ್ಮನ ಅವತಾರ ಧರ್ಮಾಧರ್ಮಗಳಿಗೆ ಅಧ್ಯಕ್ಷ ಅರ್ಥಾತ್ ಧರ್ಮ ಮಾಡಿದವರಿಗೆ ಸದ್ಗತಿಯನ್ನು ಅಧರ್ಮ ಮಾಡಿದವರಿಗೆ ದುರ್ಗತಿಯನ್ನು ನೇಮನ ಮಾಡುವ ವ್ಯಕ್ತಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಿಲ್ಲದೆ ಆ ಸ್ಥಾನದಲ್ಲಿ ದೇವರು ಅವರನ್ನು ಕೂಡಿಸಬಹುದಾ ಹಾಗಾದರೆ ನಮ್ಮಂತಹ ಅಜ್ಞಾನಿಗಳಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನು ತಿಳಿಸಬೇಕು ಅನ್ನೋದಕ್ಕೋಸ್ಕರ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಭಗವನ್ ವೈಷ್ಣವ ಧರ್ಮ ಕಿಂ ಫಲ ಕಿಂ ಪರಾಯಣಾಹ ಪರಮಾತ್ಮ ನೀನು ವಿಷ್ಣುವಿನ ಸ ಅವತಾರ ಶ್ರೀಕೃಷ್ಣ ನಿನ್ನ ಪ್ರೀತಿಗೆ ಸಾಧನವಾಗುವ ಧರ್ಮಗಳು ಯಾವುದು ಅಂತ ನೀನೇ ನಿನ್ನ ಬಾಯಿಯಿಂದ ಹೇಳಪ್ಪ ಯಾವುದು ನಿನಗೆ ಪ್ರಿಯವೋ ಅಂತಹ ಧರ್ಮಗಳನ್ನು ಮಾಡಿ ನಿನ್ನ ಸೇವೆಯನ್ನು ಮಾಡಬೇಕು ಅಂತನ್ನುವ ಅಪೇಕ್ಷೆ ನನಗಿದೆ ನನ್ನಂತೆ ಸಹಸ್ರಾರು ಭಕ್ತರಿಗೆ ಇದೆ ಆ ಎಲ್ಲ ಸಜ್ಜನರಿಗೆ ನೀನು ಅನುಗ್ರಹವನ್ನು ಮಾಡಬೇಕು ಪ್ರಶ್ನೆಯನ್ನು ಕೇಳುವ ಯುಧಿಷ್ಠಿರ ವಿನಯವನ್ನು ತೋರ್ತಾನೆ ನಾನಿಂತಹ ಯಜ್ಞೆಯಾಗಾದಿಗಳನ್ನು ಮಾಡಿದ್ದೇನೆ ಮಹಾಬುದ್ಧಿವಂತ ಧೀಮಂತ ಇಷ್ಟೆಲ್ಲ ಶತ್ರುಗಳ ಸಂಹಾರ ಮಾಡಿ ಒಂದು ದೊಡ್ಡ ಕಾರ್ಯವನ್ನು ಸಾಧಿಸಿದ ಮೇಲೆ ನನ್ನಂಥವರಿಗೆ ಹೇಳಿದೆ ನೀನು ಇನ್ಯಾರಿಗೆ ಹೇಳಬೇಕು ಹೀಗೆ ಕೇಳಲಿಲ್ಲ ಯದಿತೇಹ ಮನುಗ್ರಾಹ್ಯ ಪ್ರಿಯೋವಾ ಮಧುಸೂದನ ಶ್ರೋತವ್ಯಾ ಯದಿವಾ ಕೃಷ್ಣ ತಾನ್ಮೇ ಕಥೆಯ ಸುವ್ರತ ನಾನು ಮಾಡಿದ ಸತ್ಕರ್ಮದಿಂದ ನಿನಗೆ ಪ್ರೀತಿಯಾಗಿದ್ದರೆ ನನ್ನಲ್ಲಿ ಕೇಳುವ ಅರ್ಹತೆ ಇದ್ದರೆ ಉಪದೇಶ ಮಾಡುವುದು ಯೋಗ್ಯ ಅಂತ ನಿನಗನಿಸಿದರೆ ಉಪದೇಶ ಮಾಡಬಹುದು ಪ್ರಾರ್ಥನೆ ಮಾಡುವುದು ನನ್ನ ಕರ್ತವ್ಯ ನನ್ನ ಯೋಗ್ಯತೆಯನ್ನು ತಿಳಿದು ಉಪದೇಶ ಮಾಡಬೇಕು ಮಾಡಬಾರದು ಇದನ್ನು ನಿರ್ಣಯ ಮಾಡುವುದು ನಿನಗೆ ಬಿಟ್ಟದ್ದು ಆದರೆ ನಾನು ಪ್ರಾರ್ಥನೆಯನ್ನು ಮಾತ್ರ ಮಾಡುತ್ತೇನೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಂಡಿದ್ದಾನೆ ನಾನಾ ತರಹದ ಪಾಪಗಳು ಜಗತ್ತಿನಲ್ಲಿವೆ ಒಂದಲ್ಲ ಎರಡಲ್ಲ ಬ್ರಹ್ಮಹತ್ಯ ಬ್ರಹ್ಮಹತ್ಯೆ ಪ್ರತ್ಯಕ್ಷವಾಗಿ ಶ್ರೇಷ್ಠ ಬ್ರಹ್ಮಜ್ಞಾನಿಯಾದಂತಹ ಸದ್ಬ್ರಾಹ್ಮಣನ ಕತ್ತನ್ನು ಕತ್ತರಿಸಿದರೆ ಮಾತ್ರ ಬ್ರಹ್ಮಹತ್ಯೆ ಅಂತಲ್ಲ ಅದಂತೂ ಸರಿ ಬ್ರಹ್ಮಹತ್ಯೆ ಅದರ ಜೊತೆಗೆ ಅವನ ವೃತ್ತಿಗೆ ಛೇದನವನ್ನು ಮಾಡಿದರೆ ಅವನ ಮನಸ್ಸಿಗೆ ನೋವಾಗುವಂತೆ ಮಾಡಿದರೆ ಅವನಿಗೆ ಮಾನಭಂಗ ಆಗುವಂತೆ ಮಾಡಿದರೆ ನಾನಾ ರೀತಿಯ ಬ್ರಹ್ಮಹತ್ಯೆಗಳಿವೆ ಆ ವಿವಿಧ ಬ್ರಹ್ಮಹತ್ಯೆಗಳು ಕೂಡ ಮನುಷ್ಯನಿಗೆ ನಾನಾ ರೀತಿಯ ತಾಪಗಳನ್ನು ಕೊಡುತ್ತವೆ ಮಾಡುವಾಗ ಮನುಷ್ಯನಿಗೆ ಆನಂದ ಒಬ್ಬರ ಮನಸ್ಸನ್ನು ನೋಯಿಸುವಾಗ ಮರ್ಮಭೇದಿಯಾದ ಮಾತುಗಳನ್ನು ಆಡುವಾಗ ನಾನು ಬಹಳ ಚೆನ್ನಾಗಿ ಉತ್ತರ ಕೊಟ್ಟೆ ಅವನಿಗೆ ಮಾತನಾಡಿದೆ ಎನ್ನುವ ತೃಪ್ತಿಯಲ್ಲಿ ಮನುಷ್ಯ ಇರ್ತಾನೆ ಆದರೆ ಸಜ್ಜನರ ಮನಸ್ಸನ್ನು ನೋಯಿಸಿದಾಗ ಅವರು ಮನಸ್ಸಿನಲ್ಲಿ ನೊಂದುಕೊಂಡದ್ದು ಅವರು ಶಾಪ ಕೊಡಬೇಕಾಗಿಲ್ಲ ಅವರ ಮನಸ್ಸಿನಲ್ಲಿ ನೊಂದುಕೊಂಡರೆ ಸಾಕು ಅದು ಇವನಿಗೆ ಇವನ ವಂಶಕ್ಕೇನೆ ಬಹಳ ದೊಡ್ಡದಾದಂತಹ ಒಂದು ಘಾತಕವಾದ ಮಾರಕವಾದ ವಸ್ತು ರಾಜ ಪ್ರಥಮ ಸ್ಕಂದದಲ್ಲಿ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾನೆ ಶಮೀಕೃಷಿಗಳು ತನ್ನ ಮಗ ಶೃಂಗಿ ಶಾಪ ಕೊಟ್ಟದ್ದನ್ನು ನನಗೆ ಹೇಳಿ ಕಳಿಸಿದರು ಬಹಳ ಸಂತೋಷ ಆಯಿತು ನನಗೆ ನಾನು ಮಾಡಿದ ಪಾಪಕ್ಕೆ ಈಗಲೇ ಪ್ರಾಯಶ್ಚಿತ್ತ ಆಯಿತಲ್ಲ ಬಹಳ ಸಂತೋಷ ಏನಾದರೂ ಪ್ರಾಯಶ್ಚಿತ್ತ ಆಗಿರಲಿಲ್ಲ ಅಂದರೆ ನನ್ನ ವಂಶಕ್ಕೇನೆ ಆ ಪಾಪದ ಲೇಪ ಇತ್ತು ಪಾಪದ ಪ್ರತಿಫಲವನ್ನು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅನುಭವಿಸುವ ಸಂದರ್ಭ ಬರಬೇಕಾಗಿತ್ತು ಅದನ್ನು ತಪ್ಪಿಸಿ ಕೂಡಲೇ ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ ಏಳನೆಯ ದಿನ ತಕ್ಷಕ ಕಚ್ಚಿ ಸಾಯಬೇಕು ಅಂತ ಬಹಳ ಒಳ್ಳೆಯದಾಯಿತು ಒಂದು ಸಂತೋಷಪಟ್ಟನಂತೆ ಪರೀಕ್ಷಿತ ಈ ರೀತಿಯ ಒಂದು ಬ್ರಹ್ಮಹತ್ಯೆಗಳು ವಿಚಿತ್ರವಾದ ರೀತಿಯಲ್ಲಿವೆ ಗೋಹತ್ಯೆ ಇದೆ ಗೋವುಗಳನ್ನು ಹತ್ಯೆ ಮಾಡೋದು ಗೋವುಗಳಿಗೆ ಕೊಡೋದು ಮಾತೃಹತ್ಯೆ ಪಾಕಭೇದ ಕೃತಜ್ಞತೆ ಮದ್ಯಪಾನ ವೇದಗಳನ್ನು ಮಾರಾಟ ಮಾಡಿಕೊಳ್ಳೋದು ವಿದ್ಯೆಯನ್ನು ವೇದ ವಿದ್ಯೆಯನ್ನು ವಿಕ್ರಯ ಮಾಡೋದು ನಂಬಿದ ಮಿತ್ರನಿಗೆ ದ್ರೋಹ ಒಗೆಯುವುದು ಭ್ರೂಣಹತ್ಯೆ ತಪಸ್ಸನ್ನು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಮಾಡುವುದನ್ನು ಬಿಟ್ಟು ತಪಸ್ಸನ್ನು ಹಣಕ್ಕಾಗಿ ಮಾರಾಟ ಮಾಡಿಕೊಳ್ಳುವುದು ಅವರವರ ಅಪೇಕ್ಷೆಗೆ ತಕ್ಕಂತೆ ಅವರವರ ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕೆ ಪ್ರೀತಿಯಿಂದ ಪ್ರೇಮದಿಂದ ದಾನದ ರೂಪದಲ್ಲಿ ಮಾಡುವುದು ಬೇರೆ ಆದರೆ ಅದನ್ನು ಒಂದು ವಿಕ್ರಯ ಅನ್ನುವ ರೂಪದಲ್ಲಿ ಹಣಕ್ಕೆ ತಪಸ್ಸನ್ನು ಮಾರಾಟ ಮಾಡಿಕೊಳ್ಳುವುದಾಗಲಿ ಜ್ಞಾನವನ್ನು ಮಾರಾಟ ಮಾಡಿಕೊಳ್ಳುವುದಾಗಲಿ ಒಂದೇ ಎರಡೇ ಪಾಪಗಳು ಜಗತ್ತಿನಲ್ಲಿ ಇಂತಹ ವಿವಿಧ ವಿಚಿತ್ರ ಪಾಪಗಳ ಮಧ್ಯದಲ್ಲಿ ಸಿಲುಕಿದ್ದಾರೆ ಜನರೆಲ್ಲ ದೇವರನ್ನು ನಿಂದೆ ಮಾಡುತ್ತಾರೆ ವೇದಗಳನ್ನು ಶಾಸ್ತ್ರಗಳನ್ನು ನಿಂದೆ ಮಾಡುತ್ತಾರೆ ಇನ್ನನೇಕ ರೀತಿಯ ಭೇದಗಳನ್ನು ಪಾಕಭೇದ ಪಂಕ್ತಿಭೇದಾದ ದೋಷಗಳಿವೆ ವಿಶ್ವಾಸ ಇಟ್ಟು ಕೊಟ್ಟದ್ದನ್ನು ಅಪಹಾರ ಮಾಡಿಕೊಳ್ತಾರೆ ಹೀಗೆ ಪರಸ್ತ್ರೀರಥರಾಗಿ ಪರಪುರುಷರಥರಾಗಿ ಮಾಡಬಾರದ ಅನೇಕ ಪಾಪಗಳನ್ನೆಲ್ಲ ಮಾಡುತ್ತಾರೆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತಬೇಕು ಆ ತರಹದ ಧರ್ಮಗಳನ್ನು ನೀನು ಉಪದೇಶ ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾ ಇದ್ದಾನೋ ಇಲ್ವೋ ಏನು ಇಂತಹ ಸಂದರ್ಭಗಳಿಗೆ ಜನ ಕಾಯ್ತಾ ಇರೋದು ಆಗಿನ ಕಾಲದಲ್ಲಿ ದೊಡ್ಡ 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 ಜ್ಞಾನಿಗಳು ಸಾಮಾನ್ಯರಲ್ಲ ವಸಿಷ್ಠಾದಿ ಮಹರ್ಷಿಗಳು ವಸಿಷ್ಠಾದ್ಯ ತಪೋಯುಕ್ತಾ ಮುನಯಸ್ತತ್ವದ ಋಷಿನಃ ಸ್ವಯಂ ಸ್ಮೃತಿಕಾರರವರೆಲ್ಲ ಧರ್ಮಶಾಸ್ತ್ರಗಳ ನಿರ್ಮಾಣ ಮಾಡಿದವರು ಅರ್ಥಾತ್ ಧರ್ಮಶಾಸ್ತ್ರವನ್ನು ಉಪದೇಶ ಮಾಡಿದ ಸ್ಮೃತಿ ಗ್ರಂಥಗಳನ್ನು ಮಾಡಿದವರು ಅಂತಹ ದೊಡ್ಡ ದೊಡ್ಡ ಋಷಿಗಳೆಲ್ಲ ಕೃಷ್ಣ ಉಪದೇಶ ಮಾಡ್ತಾನೆ ಯುಧಿಷ್ಠಿರನಿಗೆ ಅಂದರೆ ಈ ಸಂದರ್ಭದಲ್ಲಿ ನಾವಿರಲೇಬೇಕು ಆ ಸೌಭಾಗ್ಯವನ್ನು ಪಡೆಯಬೇಕು ಅಂತ ಭಾರಿ ಭಾರಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ ಯುಧಿಷ್ಠಿರ ಹೇಳ್ತಾನೆ ಆ ಎಲ್ಲ ವಸಿಷ್ಠಾದಿ ಸಮಕ್ಷಮದಲ್ಲಿ ಹೇಳ್ತಾನೆ ಇಂತಹ ವಸಿಷ್ಠರು ವಾಮದೇವಾದಿಗಳು ವಾಲಖಿಲ್ಯಾದಿಗಳು ಒಬ್ಬರೇ ಇಬ್ಬರೇ ಸುಮಾರು ಅರವತ್ತು ನಾಲ್ಕು ಜನರ ಹೆಸರನ್ನು ಹೇಳ್ತಾನೆ ಸಪ್ತರ್ಷಿಗಳು ಸೇರಿಕೊಂಡಂತೆ ಅರವತ್ತು ನಾಲ್ಕು ಜನ ಋಷಿಗಳು ಪ್ರಸಿದ್ಧರು ಸ್ಮೃತಿ ಗ್ರಂಥಗಳನ್ನು ಮಾಡಿದ್ದಾರೆ ಇದೆಲ್ಲದೆ ಮಾಡಿದವರು ಇನ್ನು ಅನೇಕ ಜನ ಇಂತಹ ಗ್ರಂಥಗಳಿವೆ ಅಂತಹ ಧರ್ಮಗ್ರಂಥಗಳಿವೆ ಅದೆಲ್ಲವನ್ನು ನಾನು ಶ್ರವಣ ಮಾಡಿದ್ದೇನೆ ತಿಳಿದುಕೊಳ್ಳಿ ಒಬ್ಬ ರಾಜನಾಗಿ ಹೇಗಿರಬೇಕು ಅಂತ ಯುಧಿಷ್ಠಿರ ತೋರಿಸ್ತಾನೆ ಒಬ್ಬ ರಾಜನಾಗಿ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ತಾನು ತನ್ನ ಜೀವನದಲ್ಲಿ ಧರ್ಮವನ್ನು ಮಾಡುವುದು ಮುಂದೆ ಮೊದಲು ಧರ್ಮದ ಬಗ್ಗೆ ಶ್ರವಣವನ್ನು ಮಾಡಿ ತಿಳಿಯಬೇಕು ಶ್ರು ಧರ್ಮಂ ವಿಜಾನಾತಿ ಶ್ರು ತ್ಯಜತಿ ದುರ್ಮತಿಂ ಧರ್ಮ ಯಾವುದು ಅಧರ್ಮ ಯಾವುದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಇದನ್ನು ಮೊದಲು ಕೇಳಿಯಂತೂ ತಿಳಿಯಬೇಕಲ್ಲ ಆ ಕರ್ತವ್ಯ ಕರ್ಮವನ್ನು ನಾನು ಮಾಡಿದ್ದೇನೆ ಅಂತ ಯುಧಿಷ್ಠಿರ ಕೃಷ್ಣನಿಗೆ ಒಪ್ಪಿಸ್ತಾ ಇದ್ದ ಇವತ್ತು ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ದುರ್ದೈವಕ್ಕೆ ಎಷ್ಟೋ ಧರ್ಮಗ್ರಂಥಗಳು ನಶಿಸಿ ಹೋಗಿವೆ ಸುಟ್ಟು ಹೋಗಿವೆ ಲುಪ್ತವಾಗಿವೆ ಅನ್ಯರ ಆಕ್ರಮಣದಲ್ಲಿ ಎಷ್ಟೆಷ್ಟೋ ಧರ್ಮಗ್ರಂಥಗಳು ಸುಟ್ಟು ಹೋಗಿವೆ ಆದರೂ ಇವತ್ತಿಗೂ ಎಷ್ಟೋ ಧರ್ಮಗ್ರಂಥಗಳು ಉಳಿದಿವೆ ಧರ್ಮಶಾಸ್ತ್ರಗಳು ಸ್ಮೃತಿಗ್ರಂಥಗಳು ಮಹಾನುಭಾವರು ಋಷಿಗಳು ಮಾಡಿದ್ದು ಭಗವಂತ ಉಪದೇಶ ಮಾಡಿದ್ದು ಬೇಕಾದಷ್ಟಿದೆ ಆದರೆ ಓದುವವರಿಲ್ಲ ಕೇಳುವವರಿಲ್ಲ ತಿಳಿದುಕೊಂಡು ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ ಹೊತ್ತಿಲ್ಲ ಅಂತಾರೆ ಮೈಯೆಲ್ಲ ಪಾಪ ಬೆಂಕಿಯಾಗಿ ಹೊತ್ತಿಕೊಂಡಾಗ ಶಾಸ್ತ್ರವನ್ನು ಕೇಳುವುದಕ್ಕೆ ಹೊತ್ತಿಲ್ಲ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಕರ್ತವ್ಯ ಕರ್ಮಗಳನ್ನು ತಿಳಿದುಕೊಂಡು ಮಾಡುವುದಕ್ಕೆ ಎಷ್ಟಾಗತ್ತೋ ಅಷ್ಟು ಮಾಡಬಹುದು ಇವತ್ತಿನ ಕಾಲದಲ್ಲಿ ಆದರೆ ಈಗ ನಮ್ಮ ಕರ್ತವ್ಯ ಏನು ಅಂತ ತಿಳಿಯುವುದಕ್ಕಾದರೂ ಧರ್ಮದ ಗ್ರಂಥಗಳನ್ನು ಶ್ರವಣ ಮಾಡಬೇಕು ಅನ್ನುವುದನ್ನು ಯುಧಿಷ್ಠರು ತಿಳಿಸಿಕೊಡ್ತಾನೆ ಆ ಎಲ್ಲ ಹೆಸರು ಹೇಳ್ತಾನೆ ಮಾನವಾಧರ್ಮ ವಾಸಿಷ್ಠಾ ಕಾಶ್ಯಪಾಹ ಇತ್ಯಾದಿಯಾಗಿ ಮನುಸ್ಮೃತಿಯನ್ನು ಆರಂಭ ಮಾಡಿಕೊಂಡು ಅನೇಕ ಸ್ಮೃತಿ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿದೆ ಕೃಷ್ಣ ಆದರೆ ನಿನ್ನ ಮುಖದಿಂದ ಕೇಳಬೇಕು ನಿನ್ನ ಮುಖದಿಂದ ಬಂದರೆ ಅದು ಸರ್ವೋತ್ತಮವಾದ ಧರ್ಮ ಅದು ಏತೆಭ್ಯ ಸರ್ವಧರ್ಮೇಭ್ಯ ದೇವತ್ವನ್ಮುಖೃತಾ ಪಾವನತ್ವಾತ್ ಪವಿತ್ರತ್ವಾತ್ ವಿಶಿಷ್ಟಾ ಇತಿ ಮೇ ಮತಿ ನಿನ್ನ ಮುಖದಿಂದ ಬಂದರೆ ಅದು ಅತ್ಯಂತ ವಿಶಿಷ್ಟವಾದ ಶ್ರೇಷ್ಠವಾದಂತಹ ಧರ್ಮಗಳು ಕಾರಣ ನೀನು ಧರ್ಮಾಧ್ಯಕ್ಷ ನೀನೇ ಧರ್ಮ ಧರ್ಮೋಧರ್ಮವಿದು ಉತ್ತಮ ಧರ್ಮವನ್ನು ತಿಳಿದ ಎಲ್ಲ ಜನರಲ್ಲಿ ಸಕಲಚೇತನರಲ್ಲಿ ಅತ್ಯುತ್ತಮನಾದವನು ನೀನು ಅಂತ ವಿಷ್ಣು ಸಹಸ್ರನಾಮಗಳಲ್ಲಿ ನಿನ್ನ ನಾಮವನ್ನು ಹೇಳಿದ್ದಾರೆ ವಿಶ್ವಾಚಾರ್ಯರು ಉಪದೇಶ ಮಾಡುವಾಗ ಆ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಹೇಳಿದರು ಧರ್ಮವಿದುತ್ತಮ ಧರ್ಮಾಧ್ಯಕ್ಷ ಧರ್ಮಾಧ್ಯಕ್ಷ ನಿಯಾಮಕ ನೀನು ಅಂತ ಮತ್ತು ಅಂತಹ ನಿನ್ನನ್ನು ಬಿಟ್ಟು ಇನ್ಯಾರ ಹತ್ರ ನಾನು ಉಪದೇಶ ತೆಗೆದುಕೊಳ್ಳಬೇಕಪ್ಪ ಆದ್ದರಿಂದ ಧರ್ಮದ ಉಪದೇಶವನ್ನು ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಯುಧಿಷ್ಠಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಧರ್ಮಾಧ್ಯಕ್ಷ ಅಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಳುವುದೇ ಬಹಳ ದೊಡ್ಡದಿದೆ ಧರ್ಮ ಅಂದರೆ ಏನು ಧರ್ಮಾಧ್ಯಕ್ಷ ಅಂದರೆ ಏನು ಬಹಳ ದೊಡ್ಡ ಮಾತದು ಧರ್ಮ ಅಂದರೆ ಪುಣ್ಯ ವೇದಗಳಲ್ಲಿ ವಿಹಿತವಾದ ಶಾಸ್ತ್ರಗಳಲ್ಲಿ ವಿಹಿತವಾದ ಭಗವಂತನಿಗೆ ಪ್ರಿಯವಾದ ಸತ್ಕರ್ಮಗಳನ್ನು ಮಾಡುವುದರಿಂದ ಪುಣ್ಯವನ್ನು ಕೊಡ್ತಾನೆ ಪರಮಾತ್ಮ ಅಂತಹ ಪುಣ್ಯ ಸಾಧನಗಳು ಯಾವುದು ಅಂತ ಪರಮಾತ್ಮನೇ ಹೇಳಿದ್ದಾನೆ ಆ ಸಾಧನಗಳನ್ನು ಅನುಷ್ಠಾನ ಮಾಡಿದಾಗ ಪುಣ್ಯವನ್ನು ಪರಮಾತ್ಮ ನಮಗೆ ನೀಡುತ್ತಾನೆ ಎಷ್ಟು ಜನರಿಗೆ ಒಬ್ಬರೇ ಇಬ್ಬರೇ ಅನಂತ ಜೀವರಾಶಿಗಳಿದ್ದಾರೆ ಅನಂತ ಜೀವರಾಶಿಗಳಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಮಾಡುವ ಸತ್ಕರ್ಮಗಳಿಗೆ ಭಗವಂತ ಪುಣ್ಯವನ್ನು ಕೊಡ್ತಾನೆ ಆ ಪುಣ್ಯವನ್ನು ಇವತ್ತು ಕೊಡುವುದಲ್ಲ ನಿನ್ನೆ ಕೊಡುವುದಲ್ಲ ಅನಾದಿ ಕಾಲದಿಂದ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರವಾಗಿ ಮಾಡುವಂತಹ ಏನು ಸತ್ಕರ್ಮಗಳಿವೆ ಅವುಗಳಿಗೆ ತಕ್ಕಂತೆ ಪುಣ್ಯಗಳನ್ನು ಕೊಡ್ತಾ ಬರ್ತಾನೆ ಪುಣ್ಯಗಳಿಗೆ ತಕ್ಕಂತೆ ಪುಣ್ಯದ ಫಲವನ್ನೂ ಕೊಡ್ತಾ ಹೋಗ್ತಾನೆ ಪುಣ್ಯಗಳು ತೀರಿದಂತೆ ಆ ಫಲಗಳನ್ನು ಕೊಡುವುದಿಲ್ಲ ಮತ್ತೆ ಹೊಸದಾಗಿ ಪುಣ್ಯ ಮಾಡಿದರೆ ಫಲ ಉಂಟು ಇಲ್ಲದಿದ್ದರೆ ಇಲ್ಲ ಇದು ಎಂತಹ ದೊಡ್ಡ ಕೆಲಸ ಧರ್ಮಾಧ್ಯಕ್ಷ ಅಂದರೆ ಒಂದು ಯಾವುದೋ ಸಂಸ್ಥೆಗೆ ಹೆಸರಿಗೆ ಅಧ್ಯಕ್ಷರು ಅಂತ ಇದ್ದ ಹಾಗೆ ಧರ್ಮ ಸಂಸ್ಥೆಗೆ ಅಧ್ಯಕ್ಷನಾಗಿ ಕುಳಿತ ಧರ್ಮಾಧ್ಯಕ್ಷನಲ್ಲ ದೇವರು ಅನಂತಾನಂತ ಜೀವರಾಶಿಗಳು ಮಾಡುವ ಅನಂತ ಧರ್ಮಗಳಿಗೆ ಕಾಲಕಾಲಕ್ಕೆ ತಕ್ಕಂತೆ ಫಲ ಕೊಡುವಂತಹ ವ್ಯಕ್ತಿ ಕಪಿಲ ರೂಪದಿಂದ ಆ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅನಾದಿಕಾಲೀನ ಧರ್ಮ ಧರ್ಮದ್ರಷ್ಟ ಕಪಿಲನಾಮಕ ಪರಮಾತ್ಮ ಅಂತಹ ಆ ಭಗವಂತ ಅವನು ಧರ್ಮಸ್ವರೂಪ ಧರ್ಮಾಧ್ಯಕ್ಷ ಆ ರೀತಿಯ ಧರ್ಮಾಧ್ಯಕ್ಷನಾದಂತಹ ಪರಮಾತ್ಮನ ಮುಖದಿಂದ ಧರ್ಮದ ಬಗ್ಗೆ ಕೇಳೋದು ಇದು ಎಷ್ಟು ದೊಡ್ಡ ಭಾಗ್ಯ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯುಧಿಷ್ಠಿರ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಿ ಶ್ರದ್ಧೆ ಇದು ಬಹಳ ಮುಖ್ಯ ನಿನ್ನಲ್ಲಿ ಶ್ರದ್ಧೆ ಇದೆ ಭಕ್ತಿ ಇದೆ ವಿನಯ ಇದೆ ಉಪದೇಶ ಮಾಡುತ್ತೇನೆ ಕೇಳು ತ್ವತ್ಸಮೋ ದುರ್ಲಭೋ ಲೋಕೆ ನಕಶ್ಚಿ ದೇಹ ವಿದ್ಯತೆ ನಿನ್ನಷ್ಟು ಶ್ರದ್ಧೆಯಿಂದ ಕೇಳುವವರು ನನಗೆ ಸಿಗೋದಿಲ್ಲಪ್ಪ ಅವನನ್ನು ಪ್ರಶಂಸೆ ಮಾಡ್ತಾನೆ ಅದರ ಅರ್ಥ ಇನ್ನೊಬ್ಬರಿಲ್ಲ ಅಂತಲ್ಲ ಅರ್ಜುನ ಇದ್ದಾನೆ ಭೀಮಸೇನ ದೇವರಿದ್ದಾರೆ ಎಲ್ಲರೂ ಎದುರಿಗೆ ಕುಳಿತಿದ್ದಾರೆ ಋಷಿಮುನಿಗಳೆಲ್ಲ ಇದ್ದಾರೆ ಯುಧಿಷ್ಠರೇ ಇದ್ದಾನೆ ಅರ್ಜುನ ಭೀಮಸೇನ ಎಲ್ಲದ ಎಲ್ಲರೂ ಇದ್ದಾರೆ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಈ ಒಂದು ದೊಡ್ಡ ಸಮುದಾಯ ಕುಳಿತಿದೆಯಲ್ಲ ಇಂತಹ ಒಂದು ಶ್ರೇಷ್ಠವಾದ ಸಜ್ಜನರ ಸಮುದಾಯದಲ್ಲಿ ನಾನು ಧರ್ಮದ ಉಪದೇಶ ಮಾಡದೆ ಇನ್ನೆಲ್ಲಿ ಮಾಡಬೇಕು ನಿಮ್ಮಿಂದಲೇ ಮುಂದೆ ಈ ಪರಂಪರೆ ನಡೆಯಬೇಕು ಅದಕ್ಕಾಗಿ ಉಪದೇಶ ಮಾಡುತ್ತೇನೆ ಕೇಳು ದೃಷ್ಟೋ ದೃಷ್ಟೋವಾ ಕಥಿತೋ ವಾ ಕೃತೋಪಿ ವಾ ಅನುಮೋದಿತೋ ಬಾರಾಜೇಂದ್ರ ಪುನಾತೀಹ ಸದಾ ನರಂ ಕೃಷ್ಣ ಹೇಳ್ತಾನೆ ಯುಧಿಷ್ಠಿರ ಧರ್ಮ ನೋಡಿ ಬಹಳ ಮಹತ್ವದ್ದು ಇದೀಗ ಒಂದು ಮಾತನ್ನು ನಾವು ತಿಳಿದಿದ್ದೇವಲ್ಲ ಎಲ್ಲ ಧರ್ಮಶಾಸ್ತ್ರಗಳ ಮಹಾಭಾರತ ರಾಮಾಯಣ ಭಾಗವತಾದಿ ಸತ್ಶಾಸ್ತ್ರಗಳ ಶ್ರವಣವನ್ನಾದರೂ ಮಾಡೋಣ ಅಲ್ಲಿ ಹೇಳಿದಂತೆ ಮಾಡೋದಕ್ಕೆ ಸ್ವಲ್ಪ ತಡವಾದೀತು ನಮ್ಮ ಶಕ್ತಿ ಇದ್ದಷ್ಟು ಮಾಡೋಣ ಶಕ್ತಿ ಇಲ್ಲದೇ ಇದ್ದರೆ ಬಿಡೋಣ ದೇವರಿಗೆ ಕ್ಷಮೆ ಕೇಳೋಣ ನನಗೆ ಇಷ್ಟೇ ಆಗತ್ತಪ್ಪ ಹೆಚ್ಚು ಆಗೋದಿಲ್ಲ ನನ್ನ ಯೋಗ್ಯತೆ ಇಷ್ಟು ಅಂತ ಆದರೆ ಕೇಳೋದಾದರೂ ಕೇಳಬೇಕಲ್ಲ ಮಾಡಲಿಕ್ಕಾಗದೇ ಇದ್ದರೆ ಯಾಕೆ ಅಂತ ಯಾವುದು ಮಾಡಲಿಕ್ಕಾಗತ್ತೆ ಯಾವುದು ಮಾಡಲಿಕ್ಕಾಗೋದಿಲ್ಲ ಅನ್ನೋ ನಿರ್ಣಯ ಮಾಡೋದಕ್ಕಾದರೂ ಕೇಳಬೇಕಲ್ಲ ಅದೆಲ್ಲ ನೀವೇ ನಿರ್ಣಯ ಮಾಡಿ ಹೇಳಿಬಿಡಿ ಸಾಕು ಅಂತ ಅಲ್ಲ ಕೃಷ್ಣ ಅಂತಾನೆ ಮಾಡಿ ಬಿಡಿ ಅದು ಮುಂದೆ ಕೇಳಿದ್ರೇ ಪುಣ್ಯ ಇದೆ ಧರ್ಮ ಶ್ರುತೋವಾ ಯಾವುದು ಧರ್ಮ ಅಂತ ನಾವು ಶ್ರದ್ಧೆಯಿಂದ ಕೇಳಿ ತಿಳಿಯೋದರಿಂದ ಒಂದು ಪುಣ್ಯ ಇದೆ ಆ ಪುಣ್ಯ ಅಂತೂ ಬರುತ್ತಲ್ಲ ಮಾಡಿದರೆ ಇನ್ನೂ ವಿಶೇಷವಾದ ಪುಣ್ಯ ಅದು ಮಾಡಿದರೆ ಬರುತ್ತೆ ಇಲ್ಲ ಇದ್ದರೆ ಇಲ್ಲ ಆದರೆ ಕೇಳೋದಕ್ಕೆ ತಪ್ಪು ಕೇಳಬೇಕು ಅನ್ನುವ ಶ್ರದ್ಧೆಯಿಂದ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಬಹಳ ಬಹಳ ಉತ್ತಮವಾದದ್ದಿದು ಇದರಿಂದಲೇ ನಿನಗೆ ಮಹಾಪುಣ್ಯ ಬಂತು ನಿನ್ನ ಜೊತೆಗೆ ಎಷ್ಟು ಜನ ಕೇಳಿದ್ದಾರೋ ಅವರೆಲ್ಲರಿಗೂ ಪುಣ್ಯ ಬಂತು ಅವರೆಲ್ಲರಿಗೂ ಕೇಳಿಸಿದ ಪುಣ್ಯವೂ ನಿನಗೆ ಬಂತು ಧರ್ಮ ಶ್ರುತೋವಾ ಯಾರು ಧರ್ಮವನ್ನು ಕೇಳುತ್ತಾರೆ ಅವರಿಗೆ ಪುಣ್ಯ ಧರ್ಮ ಎನ್ ನಿಮಿತ್ತೇನ ಶ್ರುತಃ ಅನ್ಯೇಹಿ ತಸ್ಯಾಪಿ ಪುಣ್ಯ ಯಾರ ನಿಮಿತ್ತವಾಗಿ ಯಾರ ಮೂಲಕವಾಗಿ ಇನ್ನುಳಿದವರು ಧರ್ಮ ಕೇಳೋ ಹಾಗಾಯಿತೋ ಅಂಥವರಿಗೂ ಪುಣ್ಯ ಬರುತ್ತೆ ನಿನಗೆಲ್ಲ ಪುಣ್ಯ ಬಂತು ಅರ್ಥ ಮಾಡಿಕೊಳ್ಳಿ ನೀವು ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿ ಸಜ್ಜನರು ನಿಮ್ಮ ಮೂಲಕ ಇನ್ನುಳಿದ ಸಜ್ಜನರಿಗೂ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಂತೆ ಅನುಕೂಲ ಮಾಡಿಕೊಡಿ ಅದೂ ಒಂದು ದೊಡ್ಡ ಪುಣ್ಯ ಅದಕ್ಕಾಗಿ ಭಾಗವತದ ಸಪ್ತಾಹ ವಿಧಿಯಲ್ಲಿ ಪದ್ಮಪುರಾಣದೊಳಗೆ ಹೇಳುವಾಗ ಹೇಳುತ್ತಾರೆ ಭಾಗವತದ ಸಪ್ತಾಹ ಶ್ರವಣ ಮಾಡುವಾಗ ತಾನೊಬ್ಬನೇ ಮಾಡಬಾರದಂತೆ ಪತ್ರ ಬರೆಯಬೇಕಂತೆ ಆಗಿನ ಕಾಲಕ್ಕೆ ಪತ್ರಗಳನ್ನು ಬರೆಯುವ ಪದ್ಧತಿ ಇತ್ತು ಈಗ ವಿಧಾನಗಳು ಬೇರೆ ಬೇರೆ ಬಂದಿವೆ ಅಂತೂ ಅವತ್ತಿನ ಕಾ ಆ ಕಾಲದ ವಿಧಾನಗಳಿಗೆ ಅನುಗುಣವಾಗಿ ಎಲ್ಲ ಜನರಿಗೆ ತಿಳಿಸಬೇಕು ಈ ರೀತಿ ಭಾಗವತದ ಪ್ರವಚನ ನಡೆದಿದೆ ಮಹಾಭಾರತ ರಾಮಾಯಣದ ಸತ್ಶ್ಶಾಸ್ತ್ರಗಳ ಪ್ರವಚನಗಳು ಇದೆ ಧರ್ಮಗ್ರಂಥಗಳ ಭಗವಂತನ ಮಹಿಮೆ ಹಾಗೂ ಕರ್ತವ್ಯ ಕರ್ಮಗಳ ಅನುಷ್ಠಾನ ಇವುಗಳ ಬಗ್ಗೆ ಕೇಳಿ ಇದ್ದೇವೆ ತಾವೆಲ್ಲ ಬರಬೇಕು ಅಂತ ಮದುವೆ ಉಪನಯನ ಇತ್ಯಾದಿ ಕರ ಸತ್ಕಾರ್ಯಗಳಿಗೆ ಹೇಗೆ ಆಮಂತ್ರಣ ಕೊಟ್ಟು ಕರೀತಾರೋ ಹಾಗೆ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಾಗಲೂ ಸಜ್ಜನರನ್ನು ಆಸಕ್ತರನ್ನು ಆಮಂತ್ರಿಸಿ ಕರೆದು ಅವರೆಲ್ಲರೂ ಕೇಳುವಂತೆ ವ್ಯವಸ್ಥೆ ಮಾಡಿದರೆ ಮಹಾಪುಣ್ಯ ಅಂತ ಹಾಗೆ ಮಾಡ್ತಾನೆ ಗೋಕರ್ಣ ಅಂತ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ಹೇಳುವಾಗ ಪದ್ಮಪುರಾಣ ನಮಗೆ ವರ್ಣನೆ ಮಾಡ್ತದೆ ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ ಧರ್ಮ ಶ್ರುತೋವಾ ದೃಷ್ಟೋವಾ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಧರ್ಮಗಳನ್ನು ನಮಗೆ ಮಾಡಲಿಕ್ಕಾಗತ್ತೆ ಕೆಲವುದನ್ನು ಮಾಡಲಿಕ್ಕಾಗೋದಿಲ್ಲ ನೋಡಿದರೂ ಸಾಕು ಪುಣ್ಯ ಇದೆ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿಯ ಅರ್ಚಕರು ಪೂಜೆಯನ್ನು ಮಾಡುತ್ತಾರೆ ಬಂದಂತಹ ದರ್ಶನಾರ್ಥಿಗಳಿಗೆ ಭಕ್ತರಿಗೆ ಅಲ್ಲಿ ಪೂಜೆಗೆ ಅವಕಾಶ ಇರೋದಿಲ್ಲ ಒಂದು ವ್ಯವಸ್ಥೆ ಯಾರು ಅರ್ಚಕರು ಅವರು ಪೂಜೆಯನ್ನು ಮಾಡಬೇಕು ಉಳಿದವರು ದರ್ಶನ ಮಾಡಬೇಕು ಅಂತ ನಾವು ಸುಮ್ಮನೆ ನೋಡಿ ಏನು ಮಾಡೋದಪ್ಪ ಹೋಗ್ಬೋಣ ಅವರು ಪೂಜೆ ಮಾಡ್ತಾರ್ದಾನೆ ಅಲ್ಲ ದೃಷ್ಟೋವಾ ದರ್ಶನ ಮಾಡಿದರೂ ಪುಣ್ಯ ಇದೆ ಪೂಜೆಯನ್ನು ಮತ್ತೊಬ್ಬ ಅರ್ಚಕರು ಮಾಡಿದಾಗ ಅದನ್ನು ಭಕ್ತಿಯಿಂದ ದರ್ಶನ ಮಾಡಿದರೂ ಕೂಡ ಪುಣ್ಯ ಇದೆ ಯಜ್ಞ ಅಗಾದಿಗಳನ್ನು ಯಜಮಾನರು ಋತ್ವಿಜರು ಮಾಡುತ್ತಾ ಇರ್ತಾರೆ ಶ್ರದ್ಧೆಯಿಂದ ಮಂತ್ರಗಳ ಶ್ರವಣ ಮಾಡ್ತಾ ಅಲ್ಲಿ ನಡೆಯುವ ಯಾಗಾದಿಗಳನ್ನು ಕಣ್ತುಂಬ ನೋಡಿ ಅಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಪರಶುರಾಮದೇವರನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಕೈ ಮುಗಿದರೂ ಸಾಕು ಪುಣ್ಯ ಇದೆ ಯಜ್ಞ ನಾವು ಮಾಡಬೇಕಾಗಿಲ್ಲ ಬೇರೆಯವರು ಮಾಡ್ತಾ ಇದ್ದಾರೆ ದೃಷ್ಟೋವಾ ದರ್ಶನ ಮಾಡಿದರೂ ಸಾಕು ಧರ್ಮ ಶ್ರುತೋವಾ ದೃಷ್ಟೋವಾ ಹೀಗೆ ಅನೇಕ ತರಹದ ಧರ್ಮಗಳಿವೆ ಕಥಿತೋವಾ ಕೃತೋಪಿವಾ ತಾನು ಮಾಡಿದರೆ ಪುಣ್ಯ ಬರುತ್ತೆ ಅಷ್ಟೇ ಅಲ್ಲ ಕಥಿತ ಸಂಧ್ಯಾ ವಂದನ ಮಾಡಪ್ಪ ದೇವರು ಪೂಜೆ ಮಾಡು ದಾನ ಮಾಡು ಸತ್ಯ ಮಾತನಾಡು ಒಬ್ಬರಿಗೆ ಹಿಂಸೆಯನ್ನು ಮಾಡಬೇಡ ಪರೋಪಕಾರವನ್ನು ಮಾಡು ಅನ್ನದಾನ ಮಾಡು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು ತೀರ್ಥಯಾತ್ರೆ ಮಾಡು ದೇವಸ್ಥಾನಗಳನ್ನು ಕಟ್ಟು ಜನರಿಗೆ ದೇವರ ದರ್ಶನ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡು ಹೀಗೆ ನಾನಾ ತರಹದ ಧರ್ಮಗಳಿವೆ ಧರ್ಮಗಳಿಗೆ ಒಂದಲ್ಲ ಎರಡಲ್ಲ ಮಾರ್ಗಗಳು ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯ ಧರ್ಮದ ದ್ವಾರಗಳು ಹತ್ತು ಹಲವು ನೂರು ಅದು ಯಾವುದೂ ವ್ಯರ್ಥ ಅಲ್ಲ ಒಂದೊಂದಕ್ಕೆ ಒಂದೊಂದು ಲಾಭ ಒಂದೊಂದು ರೀತಿಯ ಪುಣ್ಯ ಅಂತೂ ಧರ್ಮವನ್ನು ಮಾಡು ಅಂತ ಒಬ್ಬ ವಿಧೇಯನಾದ ವಿವೇಕಿಯಾದ ಶ್ರದ್ಧಾಳುವಾದ ವ್ಯಕ್ತಿಗೆ ತಿಳಿ ಹೇಳಿದರೆ ಸಾಕು ಮಹಾಪುಣ್ಯ ಆ ವ್ಯಕ್ತಿ ಧರ್ಮ ಮಾಡಿ ಪುಣ್ಯವಂತನಾಗ್ತಾನೆ ಅವನಿಗೆ ಹೇಳಿದ ಪುಣ್ಯ ಈ ಹೇಳಿದಂತಹ ವ್ಯಕ್ತಿಗೆ ಸೇರುತ್ತೆ ನೋಡಿ ಈ ಹೇಳಿದಂತಹ ವ್ಯಕ್ತಿಗೆ ಎಷ್ಟು ಸುಲಭವಾಯಿತು ಪುಣ್ಯ ಬರೋದು ಯಾಕೆಂದರೆ ಮಾಡುವ ವ್ಯಕ್ತಿಗೆ ಖರ್ಚಿದೆ ಅವನಿಗೆ ದೈಹಿಕ ಆಯಾಸ ಇದೆ ಹಣದ ಖರ್ಚಿದೆ ಸಮಯ ಬಹಳ ಬೇಕು ಒಂದು ಯಜ್ಞ ಮಾಡಬೇಕು ಒಂದು ತೀರ್ಥಯಾತ್ರೆ ಮಾಡಬೇಕು ಅಂದರೆ ಆದರೆ ತೀರ್ಥಯಾತ್ರೆ ಮಾಡಪ್ಪ ಬಹಳ ಒಳ್ಳೆಯದು ಎಲ್ಲ ಪಾಪಗಳ ಪರಿಹಾರವಾಗುತ್ತೆ ಪುಣ್ಯ ಬರುತ್ತೆ ಶಾಸ್ತ್ರಗಳ ಶ್ರವಣ ಮಾಡುವ ಒಂದು ಸೌಭಾಗ್ಯ ಸಿಗತ್ತೆ ನಿನಗೆ ಪುಣ್ಯತೀರ್ಥ ನಿಷೇವಣಾತ ಅದರಿಂದ ಗುರುಗಳ ಸಮಾಗಮವಾಗುತ್ತೆ ಇಷ್ಟು ಉಪದೇಶ ಮಾಡಲಿಕ್ಕೆ ಒಂದು ಎರಡು ಕ್ಷಣ ಸಾಕು ಒಂದು ಐದು ನಿಮಿಷ ಸಾಕು ಅವನನ್ನು ಕೂಡಿಸಿಕೊಂಡು ಹೇಳೋದಕ್ಕೆ ಅಷ್ಟು ಹೇಳಿದರೆ ಇವನಿಗೆ ಎಷ್ಟು ಪುಣ್ಯ ಬಂತು ಹೇಳೋದಕ್ಕೆ ಸಂಕೋಚ ಮಾಡಿಕೊಳ್ಳಬೇಡಿ ಸಜ್ಜನರಿಗೆ ಧರ್ಮದ ಬಗ್ಗೆ ಉಪದೇಶ ಮಾಡಿ ಧರ್ ಇದರಿಂದ ಕೃಷ್ಣ ಏನು ತಿಳಿಸ್ತಾ ಇದ್ದಾನೆ ಅಂದರೆ ಯುಧಿಷ್ಠಿರನಿಗೆ ಯುಧಿಷ್ಠಿರ ಇಲ್ಲಿ ಕುಳಿತಂತಹ ವಸಿಷ್ಠಾದಿ ಮಹರ್ಷಿಗಳೇ ನೀವು ಕೇಳುವುದು ಮಾತ್ರ ಅಲ್ಲ ಮತ್ತೆ ಸಜ್ಜನರಿಗೆ ಉಪದೇಶವನ್ನು ಮಾಡಿ ಅನ್ನುವುದರ ಸೂಚನೆ ಕೊಡ್ತಾ ಇದ್ದಾನೆ ಕೃಷ್ಣ ಈ ಮಾತಿನಿಂದ ಕಥಿತ ಧರ್ಮ ಶ್ರುತೋವಾ ದೃಷ್ಟೋ ವಾ ಕಥಿತೋ ಕೃತೋಪಿ ವಾ ಇನ್ನು ಶ್ರದ್ಧೆಯಿಂದ ಮಾಡಿದರಂತೂ ಮುಗದೇ ಹೋಯಿತು ಅನುಮೋದಿತೋ ವಾ ರಾಜೇಂದ್ರ ಪುನಾತೀಹ ಸದಾನರಂ ಕೊನೆ ಮಾತು ನೋಡಿ ಅನುಮೋದಿತೋವಾ ಉಪದೇಶ ಮಾಡಿದ ಗುರುಗಳು ಬೇರೆ ಇವನು ಉಪದೇಶ ಮಾಡುವವನಲ್ಲ ಏನಪ್ಪ ಗುರುಗಳು ಉಪದೇಶ ಮಾಡಿದ್ದಾರಾ ಭಾಗವತ ಶ್ರವಣ ಮಾಡ್ತಾ ಇದ್ದೀಯಾ ಮಾಡು ಮಾಡು ಬಹಳ ಸಂತೋಷ ಒಳ್ಳೆಯದು ಇಷ್ಟು ಅನುಮೋದನೆ ಮಾಡಿದರೆ ಸಾಕು ಅವನಿಗೆ ಪ್ರೋತ್ಸಾಹನೆ ಕೊಟ್ಟರೆ ಸಾಕು ನೀನು ಮಾಡ್ತಾ ಇರೋದು ಸರಿ ಇದೆ ಅಂತ ಅವನನ್ನು ಬೆಂಬಲಿಸಿದರೆ ಸಾಕು ಅಷ್ಟಕ್ಕೂ ಪುಣ್ಯ ಇದೆ ಅಂತ ಅಂದರೆ ಮನುಷ್ಯನಿಗೆ ಅದೊಂದು ಅಂತಃಶಕ್ತಿಯ ಪ್ರಚೋದನೆಯಾಗತ್ತೆ ಬೇರೆ ಏನು ಮಾಡಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಪ್ಪ ಅಂತ ನಾಲ್ಕು ಜನ ಹೇಳಿದರೆ ತಾನೇ ತಾನು ಮಾಡಲು ಹೊರಟ ವ್ಯಕ್ತಿಗೆ ನಾಲ್ಕು ಜನರ ಬೆಂಬಲ ಸಿಕ್ಕಾಗ ಅವರ ಅನುಮೋದನೆ ಸಿಕ್ಕಾಗ ಶಕ್ತಿ ಇದು ಇಮ್ಮಡಿ ಆಗ್ತದೆ ಮುಮ್ಮಡಿ ಆಗ್ತದೆ ಆ ಉತ್ಸಾಹದಿಂದ ಅವನು ಇನ್ನೂ ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಿದರೆ ಆ ಪುಣ್ಯ ಅನುಮೋದನೆ ಮಾಡಿದಂತಹ ವ್ಯಕ್ತಿಗೆ ಹೋಗ್ತದೆ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಹೇಳ್ತಾನೆ ಪೃಥ್ವರಾಜ ಇದೇ ಮಾತನ್ನು ಕರ್ತುಹು ಶಾಸ್ತು ಅನುಜ್ಞಾತು ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ ಮಾಡಿದವನಿಗೆ ಮಾಡಲು ಆದೇಶ ಮಾಡಿದವರಿಗೆ ಅನುಮೋದನೆ ಮಾಡಿದವರಿಗೆ ಮೂರೂ ಜನರಿಗೆ ಸಮಾನವಾದ ಪುಣ್ಯ ಬರುತ್ತೆ ಅಂತ ಸಮಾನ ಅನ್ನೋ ಶಬ್ದದ ತಾತ್ಪರ್ಯ ಇಷ್ಟೇ ವಿಶಿಷ್ಟವಾದಂತಹ ಪುಣ್ಯ ಆ ಅನುಮೋದನದಿಂದ ಬರುತ್ತೆ ಆ ಲಾಭವನ್ನು ಪಡೆದುಕೊಳ್ಳಬೇಕು ಅದರಿಂದಲೂ ವಂಚಿತರಾಗಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಧರ್ಮ ಪಿತಾ ಚ ಮಾತಾ ಚ ಧರ್ಮೋಥ ಸುಹೃದಸ್ತಾ ಧರ್ಮೋ ಭ್ರಾತ ಸಖಾ ಚೈವ ಧರ್ಮಸ್ವಾಮೀ ಪರಂತಪ ಕೃಷ್ಣ ಅಂತಾನೆ ಧರ್ಮ ಅಂದರೆ ಏನಪ್ಪ ತಿಳಿದುಕೊಂಡಿದ್ದೀರಿ ನೀವೆಲ್ಲ ಹೇಳು ಕೃಷ್ಣ ಧರ್ಮ ಅಂದರೆ ಏನು ಏನಲ್ಲ ಅಂತ ಹೇಳಿ ಇಂದ ಕೃಷ್ಣ ಎಲ್ಲವೂ ಧರ್ಮವೇ ಎಲ್ಲವೂ ಎಲ್ಲರೂ ಧರ್ಮರೇ ಅಂತ ಎಲ್ಲವೂ ಧರ್ಮವೇ ಅಂದರೆ ಕೆಟ್ಟ ಕೆಲಸ ಮಾಡೋದು ಧರ್ಮ ಆ ಅರ್ಥದಲ್ಲಿ ಅಲ್ಲ ಜಗತ್ತಿನಲ್ಲಿ ಏನೊಂದು ಮಂಗಲ ಶುಭ ಸುಖಪ್ರದವಾದದ್ದು ಸನ್ಮಾರ್ಗದ ಸನ್ಮಾರ್ಗದಲ್ಲಿ ಸಮೀಚೀನವಾದ ಶ್ರೇಷ್ಠವಾದಂತಹ ಸುಖವನ್ನು ನೀಡುತ್ತೆ ಅಂತಾದರೆ ಅದೆಲ್ಲವೂ ಧರ್ಮದಿಂದಲೇ ತಂದೆ ತಾಯಿ ಮಕ್ಕಳನ್ನು ಪೋಷಣೆ ಮಾಡ್ತಾರೆ ಜನ್ಮವನ್ನು ಕೊಡ್ತಾರೆ ಲಾಲನೆ ಪಾಲನೆ ಪೋಷಣೆ ಅವನಿಗೆ ವಿದ್ಯೆ ಹಾಗೂ ಎಲ್ಲ ಆಪತ್ತುಗಳಿಂದ ರಕ್ಷಣೆ ಉತ್ತಮವಾದ ಆರೋಗ್ಯದ ವಿಶೇಷವಾದಂತಹ ವ್ಯವಸ್ಥೆ ಎಲ್ಲ ದೃಷ್ಟಿಯಿಂದ ಅವನನ್ನು ಬೆಳೆಸ್ತಾರೆ ವಿದ್ಯಾವಂತನನ್ನು ಮಾಡುತ್ತಾರೆ ಉತ್ತಮವಾದಂತಹ ಕರ್ತೃತ್ವಶಾಲಿಯಾಗಿ ಗುಣವಂತನಾಗಿ ಸಮಾಜದಲ್ಲಿ ಮುಂದೆ ಅವನು ಬರೋ ಹಾಗೆ ಪ್ರಯತ್ನ ಮಾಡುತ್ತಾರೆ ಈ ರೀತಿ ತಂದೆ ತಾಯಿ ಗುರುಗಳು ಶಿರಿಯರು ಎಲ್ಲರೂ ಪ್ರಯತ್ನ ಮಾಡ್ತಾರಲ್ಲ ಹೌದು ಎಲ್ಲರೂ ಪ್ರಯತ್ನ ಮಾಡ್ತಾರೆ ಇವರೆಲ್ಲ ಹೇಗೆ ಪ್ರಯತ್ನ ಮಾಡ್ತಾರೆ ಯಾಕೆ ಮಾಡ್ತಾರೆ ಏನು ಸಂಬಂಧ ಯಾವ ಜೀವನಿಗೂ ಒಬ್ಬರಿಗೂ ಇನ್ನೊಬ್ಬರಿಗೂ ಹಾಗೆ ನಿಯತವಾದ ಸಂಬಂಧ ಇಲ್ವಲ್ಲ ಪರಮಾಣು ಪ್ರದೇಶ ಬಿ ಅನಂತ ಒಂದೊಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿರುತ್ತಾರಂತೆ ಹಾಗೆ ಅನಂತ ಜೀವರಾಶಿಗಳು ಜಗತ್ತಿನಲ್ಲಿ ಹರಡಿದ್ದಾರೆ ಅದರಲ್ಲಿ ಯಾವ ಜೀವರಿಗೆ ಯಾವ ಜೀವದ ಸಂಬಂಧ ಇದು ಅನಾದಿ ನಿತ್ಯ ಎಷ್ಟೋ ಜೀವಗಳು ಒಂದು ಕಡೆಗೆ ಸೇರ್ತವೆ ಎಷ್ಟೋ ಜೀವಗಳು ಮತ್ತೆ ದೂರ ಆಗ್ತವೆ ಆದರೆ ಒಂದು ಕಡೆಗೆ ಸೇರಿದಾಗ ಅದೆಷ್ಟು ಅಭಿಮಾನ ಅದೆಷ್ಟು ಪ್ರೀತಿ ಅದೆಷ್ಟು ವಿಶ್ವಾಸ ಅದೆಂತಹ ಮಮತೆ ಅದೆಂತಹ ಪಾಶ ಈ ತರಹದ ಅಭಿಮಾನ ಇಂಥ ವಿಶ್ವಾಸ ಇಂಥ ಪ್ರೀತಿ ಇದು ಹೇಗೆ ಬಂತು ಅಷ್ಟು ಪ್ರೀತಿಯಿಂದ ಆ ಮಗುವನ್ನು ಅವರು ಹೇಗೆ ರಕ್ಷಣೆ ಮಾಡ್ತಾರೆ ಹೇಗೆ ಬೆಳೆಸ್ತಾರೆ ಜಗತ್ತಿನೊಳಗಿರುವ ಅನಂತ ಜೀವರಾಶಿಗಳು ನಮಗೆ ಸಂಬಂಧವಿಲ್ಲದಂತೆ ಇದ್ದವರು ಹೇಗೋ ಹಾಗೇ ಈ ಒಬ್ಬ ಜೀವನು ಇಷ್ಟಿದ್ರೂ ಕೂಡ ಹೇಗೆ ಪ್ರೀತಿಯಿಂದ ರಕ್ಷಣೆ ಮಾಡ್ತಾರೆ ಬೆಳೆಸ್ತಾರೆ ಒಂದು ಜಂತು ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ಬರ್ತದೆ ಒಬ್ಬ ಜೀವ ಅವನಿಗೆ ಹೆಸರಿಲ್ಲ ಹುಟ್ಟಿದ ಕೂಡಲೇ ಮೃತನಾಗ್ತಾನೆ ತಂದೆ ತಾಯಿ ಅಳತಾರೆ ಚಿತ್ರಕೇತು ಎಂಬಂತಹ ರಾಜ ಆಗ ಆ ಮಗುವನ್ನು ಕರೀತಾರೆ ನಿಮ್ಮ ತಂದೆ ತಾಯಿ ಅಳತಾ ಇದ್ದಾರೋ ಮತ್ತೆ ಬರ್ತೀಯಾ ಅವ್ರ ಜೊತೆಗೆ ತಿರ್ತೀಯ ಅಂತ ಕೇಳಿದರೆ ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿಭ್ರಾಮ್ಯಮಾಣಸ್ಯ ದೇವತಿರ್ಯಂಗ್ ರಿಯೋ ನಿಷು ಯಾರಿವರು ಅಂತ ಕೇಳ್ತಾರ ಅದೇನೋ ನಿಮ್ಮ ತಂದೆ ತಾಯಿ ಇವರ ಯಾರು ಇಲ್ಲಿರೋ ಜನ ಎಲ್ಲ ನನ್ನ ತಂದೆ ತಾಯಿಗಳ ನಾನು ಎಷ್ಟು ಜನರ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೋ ಗೊತ್ತಿಲ್ಲ ನಾನು ಕತ್ತೆಯಾದೆ ಹಂದಿ ಕೋತಿಯಾದೆ ಕೋತಿ ಆದೆ ಹಾವಾದೆ ಪಕ್ಷಿ ಅದೆ ಜಲಚರ ಭೂಚರ ಖೇಚರ ದೇವಯೋನಿ ನಿನ್ಯೋನಿ ತಿರ್ಯಗ್ಯೋನಿ ಎಲ್ಲೆಲ್ಲಿಯೋ ಹುಟ್ಟಿ ಬಂದಿದ್ದೇನೆ ಯಾರ್ಯಾರೋ ತಂದೆ ತಾಯಿಗಳಾಗಿದ್ದಾರೆ ಎಲ್ಲಿ ಹೋಗಲಿ ಯಾರು ಸಮಾಧಾನ ಮಾಡಲಿ ನಾನು ಅಂತ ಕೇಳಿದವು ಆಗ ಇವರಿಗೆ ವೈರಾಗ್ಯ ಬಂತು ಅಂತ ಹೇಳಬೇಕಾದದ್ದು ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹುಟ್ಟಿದಾಗ ಅತ್ಯಂತ ಅಭಿಮಾನ ವಿಶ್ವಾಸ ಪ್ರೀತಿಗಳಿಂದ ಘನಿಷ್ಠವಾದಂತಹ ಸಂಬಂಧ ತಂದೆ ತಾಯಿ ಮಕ್ಕಳು ಗುರುಗಳು ಅಣ್ಣ ತಮ್ಮ ಇದೆಲ್ಲ ಬಂಧು ಬಾಂಧವ್ಯ ಇರತ್ತಲ್ಲ ಇದು ಹೇಗೆ ಕೃಷ್ಣ ಹೇಳ್ತಾನೆ ಧರ್ಮೋ ಧರ್ಮ ಪಿತಾ ಚ ಮಾತಾ ಚ ಧರ್ಮೋಥ ಸುಹೃದಸ್ತಾ ಧರ್ಮೋ ಭ್ರಾತ ಸಖಾ ಚೈವ ಧರ್ಮಸ್ವಾಮಿ ಪರಂತಪ ಅದೇ ಧರ್ಮ ಆ ಧರ್ಮ ಅನ್ನುವಂತಹ ಒಂದು ಸೂತ್ರ ಅದು ಇವರೆಲ್ಲರನ್ನು ಮತ್ತೆ ಒಂದು ಕಡೆಗೆ ಹಾಕುತ್ತೆ ಅಂದರೆ ಜೀವ ಮಗು ಹುಟ್ಟಿದ ಮಗು ಅನಾಥವಾಗಿ ಬೀದಿಯಲ್ಲಿ ಬಿದ್ದರೆ ತಿಪ್ಪೆಯಲ್ಲಿ ಬಿದ್ದರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪಾಲನೆ ಲಾಲನೆ ಪೋಷಣೆ ಮಾಡುವಂತಹ ವ್ಯಕ್ತಿಗಳು ಬೇಕು ಬೇಕು ಅಂದರೆ ಆ ಮಗುವಿಗೆ ಪುಣ್ಯ ಇರಬೇಕು ಪುಣ್ಯ ಇದೆ ಅಂದರೆ ಅದು ಒಂದು ಇಷ್ಟು ಅಷ್ಟು ಅಲ್ಲ ಅರ್ಥ ಮಾಡಿಕೊಳ್ಳಿ ತಂದೆ ತಾಯಿಗಳ ಉಪಕಾರ ಒಂದು ಮಗುವಿಗೆ ಎಷ್ಟಿದೆ ಅಂತ ಅಷ್ಟು ಉಪಕಾರ ಆಗಬೇಕಾದ್ರೆ ಅಷ್ಟು ಪುಣ್ಯ ಇರಬೇಕು ಮಗುವಿಗೆ ಅನ್ನೋದಕ್ಕೆ ಎಷ್ಟೋ ಅನಾಥ ಮಕ್ಕಳು ತಂದೆ ತಾಯಿಗಳನ್ನು ಕಳೆದುಕೊಳ್ತವೆ ಕಾಣೋದಿಲ್ಲ ತಂದೆ ತಾಯಿಗಳಿದ್ದರೂ ಅವರ ಹತ್ತಿರ ಬೆಳೆಯೋದಿಲ್ಲ ಇನ್ನೆಲ್ಲಿಯೋ ಕಷ್ಟದಿಂದ ಬೆಳೆಯಬೇಕಾಗತ್ತೆ ಯಾಕೆ ಇದೆಲ್ಲ ಧರ್ಮ ಇರೋದಿಲ್ಲ ಧರ್ಮ ಇದೆ ಧರ್ಮ ಇದೆ ಅಂತಾದರೆ ಅವನಿಗೆ ತಂದೆ ಆ ಧರ್ಮದಿಂದ ತಾಯಿ ಅಣ್ಣ ಬಂಧು ಬಳಗ ಗೆಳೆಯ ಗುರು ಶಿಷ್ಯ ಪ್ರಜೆ ರಾಜ ಮಂತ್ರಿಗಳು ಸಹಾಯಕರು ಗೆಳೆಯರು ಅವನವನ ಪುಣ್ಯಗಳಿಗೆ ತಕ್ಕಂಥ ವೈಭವ ಸಹಸ್ರಾರು ಜನಗಳು ಕೈಜೋಡಿಸಿ ನಿಲ್ತಾರೆ ಕೆಲವರ ಎದುರಿನಲ್ಲಿ ಹೇಳಿದ ಮಾತನ್ನು ಕೇಳೋದಕ್ಕೆ ಸಿದ್ಧರಾಗಿರ್ತಾರೆ ಒಬ್ಬರು ಹೇಳುವುದನ್ನು ಕೇಳೋದಕ್ಕೆ ಕೆಲವರಿಗೆ ಇರೋದಿಲ್ಲ ನೀನ್ಯಾರು ಹೇಳುವವನು ಅಂತ ಸುಮ್ಮನೆ ಕೊಡು ಮೂಲೆಯಲ್ಲಿ ಅಂತ ಹೇಳುವ ಹೇಳಿಸಿಕೊಳ್ಳೋ ಪರಿಸ್ಥಿತಿಯು ಅನೇಕ ಜನರಿಗಿದೆ ಯಾಕೆ ಧರ್ಮ ಕೃಷ್ಣನ ಉತ್ತರ ಎರಡೇ ಅಕ್ಷರದಲ್ಲಿ ಯಾರು ಎಷ್ಟು ಪುಣ್ಯವನ್ನು ಮಾಡಿದ್ದಾರೋ ಆ ಪುಣ್ಯಕ್ಕೆ ತಕ್ಕಂತೆ ಅವನ ಸಂಬಂಧಿಗಳು ಅವನ ಬಂಧುಗಳು ಬಳಗದವರು ಮುತ್ತ ಅತ್ತ ಇತ್ತ ಅವನಿಗಿರ್ತಾರೆ ಇಲ್ಲ ಅಂದರೆ ಯಾರು ಕೇಳುವವರಿಲ್ಲ ಧರ್ಮಿತ ಚ ಮಾತಾ ಚ ಧರ್ಮೋಥ ಸುಹೃದಸ್ತಥ ಧರ್ಮೋಭ್ರಾತ ಸಖಾ ಚೈವ ಧರ್ಮಸ್ವಾಮಿ ಪರಂತಪ ಹೀಗೆ ಒಂದರ್ಥ ಈ ಶ್ಲೋಕಕ್ಕೆ ಇನ್ನೊಂದು ಅರ್ಥ ತಂದೆ ತಾಯಿಗಳನ್ನೆಲ್ಲ ಕೊಡೋದು ನಮಗೆ ಧರ್ಮ ನಾವು ಪುಣ್ಯ ಮಾಡಿದರೆ ಬಂಧು ಬಾಂಧವರ ಮಧ್ಯದಲ್ಲಿರ್ಬೋದು ಪುಣ್ಯಮಾಂತರ ಆಗಬೇಕು ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದೇವೆ ಈಗ ಸುಖವಾಗಿದ್ದೇವೆ ಈಗ ಮತ್ತೆ ಪುಣ್ಯ ಮಾಡಿದರೆ ಮತ್ತೆ ಸುಖವಾಗಿರ್ತೇವೆ ಜನ್ಮಾಂತರದಲ್ಲಿ ಈಗಂತೂ ಸುಖವಾಗಿದ್ದೇವೆ ಅಂತ ನಾವು ಧರ್ಮವನ್ನು ಬಿಟ್ಟರೆ ಜನ್ಮಾಂತರದಲ್ಲಿ ಮತ್ತೆ ದುಃಖವನ್ನು ಅನುಭವಿಸಬೇಕಾಗತ್ತೆ ಅನ್ನುವ ಎಚ್ಚರ ಒಂದು ಕಡೆಗೆ ಆದರೆ ಇನ್ನೊಂದು ಅರ್ಥ ಧರ್ಮ ಇದು ತಂದೆ ತಾಯಿಗಳೆಲ್ಲ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಕೊನೆಯವರೆಗೆ ನಮ್ಮನ್ನು ರಕ್ಷಣೆ ಮಾಡುವುದು ನಾವು ಮಾಡಿದ ಧರ್ಮವೇ ನಾವು ಮಾಡಿದ ಪುಣ್ಯವೇ ಎಲ್ಲ ಎಲ್ಲರನ್ನೂ ಮನುಷ್ಯ ತಾನು ಹೋಗುವಾಗ ಬಿಟ್ಟು ಹೋಗ್ತಾನೆ ಅವನ ಜೊತೆಗೆ ಹೋಗುವುದು ಒಂದೇ ಒಂದು ಅವನು ಮಾಡಿದಂತಹ ಧರ್ಮ ಅವನು ಮಾಡಿದಂತಹ ಪುಣ್ಯ ಪಾಪ ಪಾಪ ಮಾಡಿದರೆ ಪಾಪ ಜೊತೆಗೆ ಹೋಗ್ತದೆ ಧರ್ಮ ಮಾಡಿದರೆ ಧರ್ಮ ಜೊತೆಗೆ ಹೋಗ್ತದೆ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ನಾರಿಗೃಹ್ವಾರಿ ಸುತ ಸ್ಮಶಾನೆ ಬೇಕಾದಷ್ಟು ಸಂಪತ್ತು ಗಳಿಸಿರ್ಬೋದು ಪ್ರಾಚೀನ ಕಾಲದಲ್ಲಿ ಅದನ್ನೆಲ್ಲ ಭೂಮಿಯಲ್ಲಿ ಇಡ್ತಾ ಇದ್ರು ನಿಧಿ ಅದು ಭೂಮಿಯಲ್ಲೇ ಉಳಿತಿತ್ತು ಇವನು ಮೇಲೆ ಹೋಗ್ತಿದ್ದ ಇವತ್ತಿನ ಕಾಲದಲ್ಲಿ ಬ್ಯಾಂಕಿನೊಳಗಿಡ್ತಾರೆ ಅದು ಬ್ಯಾಂಕಿನೊಳಗಿರ್ತದೆ ಇವನ ಜೊತೆಗೆ ಬರುವುದಿಲ್ಲ ಆದರೆ ಇವನು ಮಾಡಿದ ಪುಣ್ಯ ಮಾತ್ರ ಎಂತಹ ವ್ಯವಸ್ಥೆ ನೋಡಿ ದೇವರು ಮಾಡಿದ ವ್ಯವಸ್ಥೆ ಇದನ್ನು ಹೇಳ್ತಾ ಇರೋದು ದೇವರು ಅಲ್ಲ ಕೇವಲ ಇದರ ವ್ಯವಸ್ಥೆ ಮಾಡುವವನು ದೇವರೇ ಒಬ್ಬೊಬ್ಬ ವ್ಯಕ್ತಿ ಜೀವನದಲ್ಲಿ ಸಾವಿರ 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 ಪುಣ್ಯಗಳನ್ನು ಮಾಡಿರ್ಬೋದು ಮಹಾನುಭಾವರು ದೊಡ್ಡವರ ಕೋಟಿ ಕೋಟಿ ಪುಣ್ಯಗಳನ್ನು ಮಾಡಿರಬಹುದು ಒಂದೊಂದು ಪುಣ್ಯವು ಆಚೆ ಈಚೆಯಾಗದಂತೆ ಅವನು ಮಾಡಿದ್ದು ಅವನ ಹೆಸರಿನಲ್ಲೇ ಅವನ ಅಕೌಂಟಿನಲ್ಲೇ ಸುಭದ್ರವಾಗಿಟ್ಟು ಈ ಜನ್ಮಕ್ಕೆ ಎಷ್ಟು ಬೇಕೋ ಅತ್ಯುತ್ಕಟವಾದ ಪುಣ್ಯವಾಗಿದ್ದರೆ ಈ ಜನ್ಮಕ್ಕೆ ಕೊಟ್ಟು ಇನ್ನುಳಿದದ್ದನ್ನು ಜನ್ಮಾಂತರದಲ್ಲಿ ಅವನಿಗೆ ಉಪಯೋಗಿಸುವುದಕ್ಕೆ ಪರಲೋಕದಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಕೊಟ್ಟು ಅದನ್ನು ಹಾಗೇ ಇಟ್ಟು ಮತ್ತೆ ಮುಂದಿನ ಜನ್ಮದಲ್ಲಿ ಅವನಿಗೆ ಉಪಯೋಗವಾಗುವಂತೆ ವ್ಯವಸ್ಥೆ ಮಾಡುತ್ತಾನಲ್ಲ ದೇವರು ಎಂತಹ ಅದ್ಭುತವಾದ ವ್ಯವಸ್ಥೆ ಹಾಗಾದರೆ ಹೇಗೆ ನಮಗೆ ಹಸಿವಾದಾಗ ತಾಯಿ ಊಟಕ್ಕೆ ಹಾಕ್ತಾಳೆ ತಂದೆ ಏನು ಬೇಕೋ ಪದಾರ್ಥಗಳನ್ನು ಕೊಡಿಸ್ತಾನೆ ಹಾಗೆ ಮನುಷ್ಯನಿಗೆ ಬರೀ ಊಟಕ್ಕಲ್ಲ ಈಗ ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೋ ಇಲ್ಲೋ ನಮಗೆ ಗಾಳಿ ಬರ್ತಾ ಇದೆಯೋ ಇಲ್ಲೋ ಯಾರು ಕೊಡೋದು ಇದನ್ನು ಧರ್ಮ ನೀನೇನು ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದಿ ನಿಮ್ಮ ಮನೆಗೆ ಬಂದಂತಹ ಅತಿಥಿಗಳು ಬಿಸಿಲಿನ ಬೇಗೆಯಲ್ಲಿ ಬೆಂಡಾಗಿ ಒದ್ದಾಡುವ ಸಂದರ್ಭದೊಳಗೆ ಬೀಸಣಿಕೆಯಿಂದ ಗಾಳಿ ಹಾಕಿ ಗಾಳಿ ಬೀಸಿದ್ದಿ ಕಳೆದ ಜನ್ಮದಲ್ಲಿಯೋ ಹಿಂದೆ ಯಾವುದೋ ಜನ್ಮದಲ್ಲಿಯೋ ಆ ಪುಣ್ಯ ಇದೆ ಆ ಪುಣ್ಯದ ಫಲವಾಗಿ ಇವತ್ತು ನಿನಗೆ ಒಂದಿಷ್ಟು ಗಾಳಿ ಸಿಗ್ತಾ ಇದೆ ಫ್ಯಾನ್ ಕೆಳಗೆ ಕುಳಿತಿದ್ದೀಯಾ ಸಖೆ ಶಖೆ ಅಂತ ಒದ್ದಾಡಿ ಎಲ್ಲಿಯೋ ಕಷ್ಟಪಡುವ ಸಂದರ್ಭ ಇಲ್ಲ ಗಾಳಿ ಸಿಗ್ತಾ ಇದೆ ಸ್ವಚ್ಛವಾದ ಗಾಳಿ ಇದೆ ಒಳ್ಳೆಯ ವಾತಾವರಣದಲ್ಲಿ ಕುಳಿತಿದ್ದೇನೆ ಶ್ವಾಸೋಚ್ಛಾಸ ಮಾಡ್ತಾ ಇದ್ದೇನೆ ಎಂದರೆ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಇವತ್ತು ನನಗೆ ಗಾಳಿ ಕೊಡ್ತಾ ಇದೆ ಹಾಗಾದರೆ ಆ ಪುಣ್ಯ ನನ್ನ ಪಾಲಿಗೆ ಅದೇ ತಾಯಿ ಆಯಿತು ಅದೇ ತಂದೆ ಆಯಿತು ತಂದೆ ತಾಯಿ ಹೇಗೆ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ಒದಗಿಸ್ತಾರೋ ಹಾಗೆ ನಾವು ಮಾಡಿದ ಧರ್ಮ ನಮಗೆ ಬೇಕಾದಂತಹ ಅನ್ನ ನೀರು ಗಾಳಿ ಬೆಳಕು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಶಕ್ತಿ ಅವುಗಳ ನಾನಾ ವಿಧವಾದ ಪ್ರವೃತ್ತಿಗಳು ಬಂಧು ಬಳಗ ಪ್ರೀತಿ ವಿಶ್ವಾಸ ಮಾನ ಮರ್ಯಾದೆ ಅಂತಸ್ತು ಎಲ್ಲವನ್ನೂ ಕೊಡುವಂಥದ್ದು ನಾವು ಮಾಡಿದಂತಹ ಧರ್ಮ ಹಾಗಾದರೆ ಆ ಧರ್ಮ ಇದು ತಂದೆ ತಾಯಿ ಗುರು ರಾಜ ಮಿತ್ರ ಆಗದೆ ಇನ್ನೇನು ಎಲ್ಲವೂ ಆಗಿದೆ ಅದು ಎಲ್ಲ ವ್ಯಕ್ತಿಗಳಿಂದ ನಮಗೇನೇನು ಲಾಭ ಆಗಬೇಕೋ ಆ ಎಲ್ಲ ಲಾಭ ಆಗುವಂತೆ ಮಾಡುವ ಮೂಲ ಕಾರಣ ಧರ್ಮವಾರದ್ದರಿಂದ ಆ ಧರ್ಮವೇ ತಂದೆ ಧರ್ಮವೇ ತಾಯಿ ಅಂತ ಕೃಷ್ಣ ಹೇಳ್ತಾನೆ ಧರ್ಮ ಪಿತಾ ಚ ಮಾತಾ ಚ ಧರ್ಮೋ ಅಥ ಸುಹೃದಸ್ತಥ ಧರ್ಮೋ ಭ್ರಾತ ಸಖಾ ಚೈವ ಧರ್ಮಸ್ವಾಮಿ ಪರಂತಪ ಇನ್ನು ಮುಖ್ಯ ಅರ್ಥ ಯಾವುದಿದಕ್ಕೆ ಧರ್ಮ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಧರ್ಮೋ ಧರ್ಮವಿದುತ್ತಮಃ ಅವನೇ ತಂದೆ ಅವನೇ ತಾಯಿ ನಿಜವಾಗಿ ತ್ವಮೇವ ಮಾತಾ ಚ ಪಿತ್ತಮೇವ ತ್ವಮೇವ ಬಂಧುಶ್ಚ ಸಖತ್ವಮೇವ ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ ದ್ರವಿಣಂ ಸರ್ವಂ ತ್ವೇ ಸರ್ವ ಮಮ ದೇವದೇವ ಹರಿರೇವ ಜಗತ್ ಪಿತೃ ಮಾತೃಗತಿ ಹಾಗಾದರೆ ಧರ್ಮ ಅಂದರೆ ಸಾಕ್ಷಾತ್ ಧಾರಕನಾದದ್ದರಿಂದ ಧರ್ಮ ಸಕಲ ಜಗತ್ತಿನ ರಕ್ಷಣೆ ಮಾಡುವಂತಹ ವಿಧೃತಿ ಅಂತ ಕರೀತಾರೆ ಎಲ್ಲರನ್ನ ಧಾರಣ ಮಾಡ್ತಾರೆ ಏತಸವಾ ಅಕ್ಷರಸ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ ಅಂತ ಆ ಬ್ರಹ್ಮದೇವರು ರುದ್ರಾದಿಗಳು ಇವರೆಲ್ಲ ಜಗತ್ತಿನಲ್ಲಿ ನಿಲ್ಲಬೇಕಾದರೆ ಅವರವರ ಸ್ಥಾನದಲ್ಲಿ ಆ ಬ್ರಹ್ಮಾಜಿದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಇಟ್ಟು ಧಾರಣೆ ಮಾಡತಕ್ಕಂತಹ ಧಾರಕನಾದ ವ್ಯಕ್ತಿ ಧರ್ಮ ಪರಮಾತ್ಮ ಅವನೇ ನಿಜವಾದ ತಂದೆ ಅವನೇ ನಿಜವಾದ ತಾಯಿ ಅನ್ನುವುದು ಮುಖ್ಯವಾದ ಈ ಮಾತಿನ ಅರ್ಥ ಧರ್ಮ ಪಿತ ಚ ಮಾತಾಚ ಧರ್ಮೋಥ ಸುಹೃದಸ್ತಾ ಶ್ರೀಕೃಷ್ಣ ಹೇಳ್ತಾನೆ ಕಾಮಶ್ಚ ಧರ್ಮಾತ್ ಭೋಗಾಸುಖಾನಿ ಚ ಧರ್ಮಾದೈಶ್ವರ್ಯಮೇವ ಅಗ್ರ್ಯ ಧರ್ಮಾತ್ ಸ್ವರ್ಗಗತಿ ಪರ ಹಣ ಧರ್ಮದಿಂದ ಹಣ ಮಾತ್ರ ಇದೆ ಹಣ ಇದ್ದ ಮಾತ್ರಕ್ಕೆ ಆ ಹಣದ ಸದುಪಯೋಗ ಆಗತ್ತೆ ಎರಡು ರೀತಿ ಭೋಗೋ ನಾಶಸ್ಥಿಸ್ರಹ ದಾನ ಆದರೂ ಕೊಡಬೇಕು ತಾನಾದರೂ ಭೋಗ ಮಾಡಬೇಕು ಎರಡೂ ಇಲ್ಲಾಂದರೆ ನಾಶ ಆಗಿ ಹೋಗ್ಬಿಡ್ತದೆ ಹಾಗಾದರೆ ಯೋಗ್ಯರಾದ ಸಜ್ಜನರಿಗೆ ದಾನ ಮಾಡಲಿಕ್ಕೆ ಅಥವಾ ತಾನು ಧರ್ಮದಿಂದ ನ್ಯಾಯದಿಂದ ಸಂಪಾದನೆ ಮಾಡಿದಂತಹ ಹಣವನ್ನು ಸದುಪಯೋಗ ಮಾಡಿಕೊಂಡು ಭೋಗ ಮಾಡೋದಕ್ಕಾದರೂ ಆಗಬೇಕು ಅಂದರೆ ಪುಣ್ಯ ಇರಬೇಕು ಹಣ ಸಿಗಬೇಕಾದ್ರೆ ಏನು ಪುಣ್ಯ ಬೇಕೋ ಆ ಪುಣ್ಯ ಅಂದರೆ ಹಣವೇ ಸಿಗೋದಿಲ್ಲ ಹಣ ಸಿಗತ್ತೆ ಆದರೆ ಆ ಸಿಕ್ಕ ಹಣದಿಂದ ಪದಾರ್ಥಗಳನ್ನು ತಂದು ತಾನು ಭೋಗ ಮಾಡಬೇಕು ಅಂದರೆ ಕೆಲವರಿಗೆ ಆಗೋದಿಲ್ಲ ಹಣ ಬೇಕಾದಷ್ಟಿರತ್ತೆ ಭೋಗ ಮಾಡಲಿಕ್ಕೇ ಆಗೋದಿಲ್ಲ ಯಾಕೆ ಅಂದರೆ ಒಂದೇ ಪುಣ್ಯ ಇದೆ ಅವನಿಗೆ ಹಣ ಗಳಿಸೋ ಪುಣ್ಯ ಇದೆ ಅದರ ಉಪಭೋಗ ಮಾಡೋ ಪುಣ್ಯ ಇರೋದಿಲ್ಲ ಆ ಪುಣ್ಯ ಇದ್ದರೆ ಉಪಭೋಗ ಮಾಡಲಿಕ್ಕೆ ಆಗತ್ತೆ ಇಲ್ಲದೇ ಇದ್ದರೆ ಆಗೋದಿಲ್ಲ ಹಾಗಾದರೆ ಅದನ್ನೆಲ್ಲ ಅನುಶಾಸನ ಪರ್ವದಲ್ಲಿ ನೀವೆಲ್ಲ ಕೇಳಿದ್ದೀರಿ ತಾನು ತನಗಾಗಿ ಧರ್ಮ ಮಾಡದೆ ಇನ್ನೊಬ್ಬರಿಗಾಗಿ ಇನ್ನೊಬ್ಬರ ಒತ್ತಾಯಕ್ಕಾಗಿ ಧರ್ಮ ಮಾಡಿದರೆ ಹೀಗಾಗತ್ತೆ ಅಂತ ಹಿಂದೆ ಹೇಳಿದ್ದಾರೆ ಇದೇ ಅನುಶಾಸನ ಪರ್ವದಲ್ಲಿ ಇನ್ನೊಬ್ಬರಿಗಾಗಿ ಮಾಡಿದೆಯಲ್ಲ ಧರ್ಮ ಹಾಗಾದರೆ ಬೇಕಾದಷ್ಟು ಮನೆಯಲ್ಲಿ ಹಣ ಇರುತ್ತದೆ ಪದಾರ್ಥಗಳಿರುತ್ತದೆ ಇವನು ಉಪಭೋಗಕ್ಕೆ ಸಿಗೋದಿಲ್ಲ ಯಾಕೆಂದರೆ ನೀನು ನಿನ್ನ ಶ್ರದ್ಧೆಯಿಂದ ಧರ್ಮ ಮಾಡಿಲ್ಲ ಜನ್ಮಾಂತರದಲ್ಲಿ ಅಂತ ಇನ್ನೊಬ್ಬರಿಗಾಗಿ ಮಾಡಿದ್ಯಲ್ಲ ಅವರು ಉಪಭೋಗಕ್ಕಾಗತ್ತೆ ನಿನ್ನ ಉಪಭೋಗಕ್ಕಿಲ್ಲ ಹಾಗಾದರೆ ಧರ್ಮದರ್ಥಶ್ಚ ಕಾಮಶ್ಚ ಆ ಕಾಮ್ಯವಾದ ವಿಷಯಗಳ ಉಪಭೋಗ ಮಾಡಬೇಕು ಧರ್ಮದಿಂದ ಸುಖಾನಿಚ ಭೋಗ ಮಾಡೋದು ನೋಡಿ ಭೋಗ ಸುಖಾನಿಚ ಅಂತಾನೆ ಕೃಷ್ಣ ಭೋಗನೂ ಮಾಡ್ಬೋದು ಸುಖ ಆಗಲಿಕ್ಕಿಲ್ಲ ಹಣ ಇದೆ ಪದಾರ್ಥ ತರಲಿಕ್ಕಾಗೋದಿಲ್ಲ ತರ್ತಾನೆ ತಿನ್ನಲಿಕ್ಕಾಗೋದಿಲ್ಲ ತಿಂತಾನೆ ಸುಖ ಆಗೋದಿಲ್ಲ ಇದೇನು ತಿಂದರೂ ಸುಖ ಹೌದು ತಿನ್ನುವಾಗ ನಾಲಿಗೆ ಕಚ್ಕೊಳ್ತಾನೆ ಸುಖ ಆಗುವುದಿಲ್ಲ ಇನ್ನೇನೋ ಆಗತ್ತೆ ಯಾವುದೋ ಕೆಟ್ಟ ವಿಷಯವನ್ನು ಕೇಳ್ತಾನೆ ಆ ತಿಂದದ್ದರ ಸುಖವನ್ನೇ ಅನುಭವಿಸಲಿಕ್ಕಾಗುವುದಿಲ್ಲ ಎಷ್ಟರವರೆಗೆ ಆ ಧರ್ಮದ ಅವಶ್ಯಕತೆ ಇದೆ ನೋಡಿ ಅರ್ಥ ಬೇಕು ಕಾಮ ಬೇಕು ಆ ಕಾಮಕ್ಕೆ ತಕ್ಕಂತೆ ಪದಾರ್ಥಗಳನ್ನು ತಾನು ತರಬೇಕು ಉಪಭೋಗ ಮಾಡಬೇಕು ಆಮೇಲೆ ಅದರಿಂದ ಸುಖ ಆಗಬೇಕು ಈ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಧರ್ಮ ಬೇಕು ಅಂತಾನೆ ಕೃಷ್ಣ ಹೀಗಿರುವಾಗ ಯುಧಿಷ್ಠಿರ ಧರ್ಮದ ಅವಶ್ಯಕತೆಯ ಬಗ್ಗೆ ನಾನೇನು ಹೇಳಿ ನಿನಗೆ ಎಷ್ಟಿದೆ ಅಂತ ಹೇಳಿ ಮೇಲೆ ಹೇಳಿದ ಮಾತನ್ನು ಮರೆಯಬೇಡಿ ಧರ್ಮ ಅನ್ನುವ ಶಬ್ದಕ್ಕೆ ಈ ಪುಣ್ಯ ಬೇಕು ಅನ್ನುವುದು ಒಂದು ಅರ್ಥ ಪುಣ್ಯದಲ್ಲಿರುವ ಧರ್ಮದಲ್ಲಿರುವ ಆ ಧರ್ಮ ಪುಣ್ಯ ನಾಮಕನಾದ ಭಗವಂತನ ಅನುಗ್ರಹ ಬೇಕು ಅನ್ನುವುದು ಮುಖ್ಯವಾದ ಅರ್ಥ ಅವನೇ ನಿಜವಾದಂತಹ ಧರ್ಮ ಅವನೇ ನಿಜವಾದ ಪುಣ್ಯ ಧರ್ಮದ ಐಶ್ವರ್ಯಮೇವಾಗ್ರ್ಯಂ ಧರ್ಮಸ್ವರ್ಗಗತಿಪರ ಧರ್ಮೋಯಂ ಸೇವಿತಃ ತ್ರಾಯತೆ ಮಹತೋಭಯ ದ್ವಿಜತ್ವ ದೇವತಾತ್ವಚ ಧರ್ಮ ಪ್ರಾಪಯತೆ ನರಂ ಶ್ರದ್ಧೆಯಿಂದ ಧರ್ಮವನ್ನು ಮಾಡಿದಂತಹ ವ್ಯಕ್ತಿ ಯೋಗ್ಯತೆ ಇದ್ದರೆ ದೇವತಾ ಪದವಿಯನ್ನು ಪಡೆಯಬಹುದು ಅಷ್ಟು ಶಕ್ತಿ ಧರ್ಮದಲ್ಲಿದೆ ಆಲಸ್ಯವನ್ನು ಬಿಟ್ಟು ಅಶ್ರದ್ಧೆಯನ್ನು ತೊರೆದು ಶ್ರದ್ಧೆಯಿಂದ ಉತ್ಸಾಹದಿಂದ ಧರ್ಮಗ್ರಂಥಗಳನ್ನು ಮಹಾಭಾರತ ಶ್ರೀಮದ್ಭಾಗವತ ರಾಮಾಯಣಾದಿ ಸತ್ಶಾಸ್ತ್ರಗಳನ್ನು ಧರ್ಮಶಾಸ್ತ್ರಗಳನ್ನು ಕೇಳಿ ಅಲ್ಲಿ ಹೇಳಿದಂತೆ ಧರ್ಮಾನುಷ್ಠಾನವನ್ನು ಮಾಡಬೇಕು ಕ್ರಮವಾಗಿ ಉನ್ನತವಾದ ಸ್ಥಾನವನ್ನು ಪಡೆಯಬೇಕು ಸುಖವನ್ನು ಪಡೆಯಬೇಕು ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ನಿಷ್ಕಾಮ ಧರ್ಮವನ್ನು ಮಾಡಿದರೆ ಅಪರೋಕ್ಷ ಜ್ಞಾನವನ್ನೇ ಪಡೆದು ಆ ಪರೋಕ್ಷ ಜ್ಞಾನದ ಮೂಲಕ ಭಗವಂತನ ಅನುಗ್ರಹ ಅನುಗ್ರಹದಿಂದ ಮೋಕ್ಷವನ್ನೇ ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತಹ ಧರ್ಮವನ್ನು ಮಾಡಬೇಕು ಆ ಧರ್ಮಕ್ಕಾಗಿ ಏನೇನು ಮಾಡಬೇಕು ಯಾವ ರೀತಿ ಕರ್ತವ್ಯ ಕರ್ಮಗಳ ಅನುಷ್ಠಾನ ಇವುಗಳ ಬಗ್ಗೆ ತಿಳಿಸ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಯುದಿಷ್ಠನಿಗೆ ಉಪದೇಶ ಮಾಡಿದ್ದಾನೆ ಶ್ರೀಕೃಷ್ಣಾರ್ಪಣ ವಸ್ತು